press the bell icon on the YouTube app and never miss another update. Hello students, so in the last class I told that I'll get into ETC information, then I'll get into exercise problems, but I will change that plan. So I will just first complete the exercise problems, then I will go to ETC information. So before that, we have some in-text questions. Let's see first one. So today in part 10 of the chapter magnetic effects of electric current, the question: name two safety measures commonly used in electric circuits and appliances. What are you asking? Two safety measures commonly used in electric circuits and appliances. And the circuit alli mattu ee devices appliances galalli ond safety measures and use madirthivi yav anta kelidare. First one nimge gottirange fuse, electric fuse, right? Electrical fuse or electric fuse. Why? Because if there is any overload of current in the circuit, the fuse itself will melt down such that there will be no passage of current to the further circuit, such that the appliances and you will be very safe in your home. Right, that is the first safety measurement. Second one is earthing, right? Earthing the metal bodies andre those which are made up of metals, right? Metal bodies of appliances, of some appliances, for example fridge, right? So there are many appliances whose out structural body is made up of metals, so they are very good conductors of electricity. If there is any short circuit or if there is any leakage of current in those appliances, you will get shock when you touch them. So for that, what we need to do, we need to earth those metal bodies of appliances so that we will be safe, so that there will be safety. ಎರಡು ಕೇಳಿದ್ರೆ ಪಾಯಿಂಟ್ಸ್, ಎರಡು ಮಾರ್ಕ್ಸ್ ಕೇಳ್ಬೋದು. ದೆನ್ ನೆಕ್ಸ್ಟ್ ಕ್ವಶನ್, ಎಲೆಕ್ಟ್ರಿಕ್ ಓವನ್ ಆಫ್ 2 kW ಪವರ್. ಲುಕ್ ಅಟ್ ದ ಕ್ವಶನ್, ವಾಟ್ ಆರ್ ದ ಸೇಯಿಂಗ್? ಅನ್ ಎಲೆಕ್ಟ್ರಿಕ್ ಓವನ್ ಆಫ್ 2 kW ಪವರ್ ರೇಟಿಂಗ್ ಈಸ್ ಆಪರೇಟೆಡ್ ಇನ್ ಅ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ 220 volts ದಟ್ ಹ್ಯಾಸ್ ಅ ಕರೆಂಟ್ ರೇಟಿಂಗ್ ಆಫ್ 5 ampere. ವಾಟ್ ರಿಸಲ್ಟ್ ಡೂ ಯು ಎಕ್ಸೆಕ್ಟ್? ಎಕ್ಸ್ಪ್ಲೇನ್. ಅಲ್ಲೇನು ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಓವನ್ ಆಫ್ 2 kW ಪವರ್, ಸೇ ದೇರ್ ಇಸ್ ಎ ಓವನ್, ಒಲೆ, ರೈಟ್? ಎಲೆಕ್ಟ್ರಿಕ್ ಓವನ್ ಆಫ್ ಹೌ ಮಚ್ ಪವರ್ ರೇಟಿಂಗ್? 2 kW ಪವರ್ ರೇಟಿಂಗ್. ಸೊ ಪವರ್ ರೇಟಿಂಗ್ ಆಫ್ ಓವನ್, ಪವರ್ ರೇಟಿಂಗ್ ಆಫ್ ಎಲೆಕ್ಟ್ರಿಕ್ ಫ್ಯೂಸ್, ಯೂಸೇಜ್ ಆಫ್ ಅಂತ ಬರ್ಕೊಟ್ಟಿರೋದು, ಯೂಸೇಜ್ ಆಫ್ ಎಲೆಕ್ಟ್ರಿಕ್ ಫ್ಯೂಸ್, ಯೂಸೇಜ್ ಆರ್ ಪ್ರಾವಿಜನ್ ಆಫ್ ಎಲೆಕ್ಟ್ರಿಕ್ ಫ್ಯೂಸ್ ಅಂತ ಬರೀಬೇಕು. ಪವರ್ ರೇಟಿಂಗ್ ಆಫ್ ಗಿವನ್ ಓವನ್ ಈಸ್ 2 kW, ನಥಿಂಗ್ ಬಟ್ ವಾಟ್? 2000 watts. ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ 220 voltage. ವೋಲ್ಟೇಜ್ ಇನ್ ದಿ ಸರ್ಕ್ಯೂಟ್, ಅಕ್ರಾಸ್ ದಿ ಸರ್ಕ್ಯೂಟ್ ವೋಲ್ಟೇಜ್ ಎಷ್ಟಿದೆಪ್ಪ? 220 volts. And that oven has a current rating of 5 ampere. Current rating kodidane, current rating of oven is 5 ampere. This is the current rating. So what is the result that you can expect there, and how you can explain that thing?
ನೋಡಿ ಅರ್ಥ ಏನು ನೋಡ್ಕೊಳ್ಳಿ ಸೆ ಈಗ ನಾನು ಸರ್ಕ್ಯೂಟ್ ಇಲ್ಲಿಂದ ಪವರ್ ಸಪ್ಲೈ ಮಾಡ್ತಿದ್ದೀನಿ ರೈಟ್ ಸೊ ಕರೆಂಟ್ ಈಸ್ ಕಮಿಂಗ್ ವಾಟ್ ಆರ್ ದಿ ಸೇಯಿಂಗ್ ದಿ ವೋಲ್ಟೇಜ್ ಅಕ್ರಾಸ್ ದಟ್ ಸರ್ಕ್ಯೂಸ್ ಈಸ್ ಹೌ ಮಚ್ 220 ವೋಲ್ಟ್ಸ್ ಎಷ್ಟು 220 ವೋಲ್ಟ್ಸ್ ಇರುತ್ತೆ ಮತ್ತೆ ಹೇಳಿದರೆ ಪವರ್ ರೇಟಿಂಗ್ ಆಫ್ ಒನ್ ಈ ಒನ್ ನ ಪವರ್ ರೇಟಿಂಗ್ ಅಂದರೆ ದಿಸ್ ಈಸ್ ದಿ ಪವರ್ ಆಫ್ ದಿ ಒನ್ ಫಾಲೋವಿಂಗ್ ಸೊ ದಿಸ್ ಈಸ್ ದ ಮಿನಿಮಮ್ ಪವರ್ ದಟ್ ಯು ಶುಡ್ ಗಿವ್ ಟು ದಟ್ ಒನ್ ಸಚ್ ದಟ್ ದಟ್ ಒನ್ ವರ್ಕ್ಸ್ ಆ ಒನ್ ವರ್ಕ್ ಆಗಬೇಕಂದ್ರೆ ಇಷ್ಟು ಪವರ್ ಕೊಡಲೇಬೇಕು ನೀವು ಎಷ್ಟು 2000 ವ್ಯಾಟ್ ಪವರ್ ಕೊಡಲೇಬೇಕು ವೋಲ್ಟೇಜ್ ದಟ್ ಯು ಆರ್ ಗಿವನ್ ದಟ್ ಯು ಆರ್ ಗಿವಿಂಗ್ ಟು ದಟ್ ಒನ್ ಈಸ್ ಹೌ ಮಚ್ 220 ವೋಲ್ಟ್ಸ್ ಕರೆಂಟ್ ರೇಟಿಂಗ್ ಆಫ್ ಒನ್ ವಾಟ್ ಇಸ್ ದಿಸ್ ಕರೆಂಟ್ ರೇಟಿಂಗ್ ಸೊ ದಿಸ್ ಈಸ್ ದ ಅಮೌಂಟ್ ಆಫ್ ಕರೆಂಟ್ ದಟ್ ದಟ್ ಅಪ್ಲಯನ್ಸ್ ಆರ್ ಇನ್ಸ್ಟ್ರೂಮೆಂಟ್ ಆರ್ ಡಿವೈಸ್ ಕೆನ್ ಹೋಲ್ಡ್ ಆರ್ ಕೆನ್ ವರ್ಕ್ ವಿತ್ ದಿಸ್ ಮಚ್ ಆಫ್ ಕರೆಂಟ್ ಹು ಕೆನಾಟ್ ಗಿವ್ ದಿ ಕರೆಂಟ್ ಮೋರ್ ದ್ಯಾನ್ 5 ಆಂಪಿಯರ್ ಇಫ್ ಗಿವ್ ದ ಮಚ್ ಅಮೌಂಟ್ ಆಫ್ ಕರೆಂಟ್ ದ್ಯಾನ್ ದಿ 5 ಆಂಪಿಯರ್ ದೆನ್ ಇಟ್ ವಿಲ್ ನಾಟ್ ವರ್ಕ್ ಇಸ್ ಓನ್ ವಿಲ್ ನಾಟ್ ವರ್ಕ್ ದೆರ್ ವಿಲ್ ಬಿ ಶಾರ್ಟ್ ಸರ್ಕ್ಯೂಟ್ ಓವರ್ಫ್ಲೋ ಆಫ್ ಕರೆಂಟ್ ಆರ್ ದಿ ಎಕ್ಸೆಸ್ ಫ್ಲೋ ಆಫ್ ಕರೆಂಟ್ ಆರ್ ಅನ್ವಾಂಟೆಡ್ ಎಕ್ಸೆಸ್ ಫ್ಲೋ ಆಫ್ ಕರೆಂಟ್ ಇಸ್ ಕಾಲ್ಡ್ ಎಸ್ ಶಾರ್ಟ್ ಸರ್ಕ್ಯೂಟ್ ರೈಟ್ ಸೊ ಇಯರ್ ಆಲ್ಸೋ ದ ಅಮೌಂಟ್ ಆಫ್ ಕರೆಂಟ್ ದಟ್ ದಿಸ್ ಎಲೆಕ್ಟ್ರಿಕ್ ಓವನ್ ನೀಡ್ಸ್ ಈಸ್ ಜಸ್ಟ್ 5 ಆಂಪಿಯರ್ ನೋ ಮೋರ್ ದ್ಯಾನ್ ದಟ್ ಅರ್ಥ ಆಗ್ತದೆನಾ ಇದಕ್ಕಿಂತ ಜಾಸ್ತಿ ಬೇಕಲ್ಲ ಅದನ್ನ ನಾವು ಕರೆಂಟ್ ರೇಟಿಂಗ್ ಅನ್ನೋದು ಅದನ್ನ ಏನಂತೀವಿ ಕರೆಂಟ್ ರೇಟಿಂಗ್ ದೇರ್ ಫೋರ್ ವಿ ಶುಡ್ ನಾಟ್ ಗಿವ್ ಕರೆಂಟ್ ಮೋರ್ ದ್ಯಾನ್ ದಿ 5 ಆಂಪಿಯರ್ ಟು ದಟ್ ಓವನ್ ಈಗ ನೋಡಿ ದಿಸ್ ಓವನ್ ಹ್ಯಾಸ್ ಪವರ್ ಇಟ್ ಹ್ಯಾಸ್ ಇಟ್ಸ್ ಓನ್ ಪವರ್ ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಪವರ್ ಆ್ಯಂಡ್ ಯು ಆರ್ ಗಿವಿಂಗ್ ಸಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್ ವೋಲ್ಟೇಜ್ ದೇರ್ ಫೋರ್ ದಿಸ್ ಓವನ್ ವಿಲ್ ಡ್ರಾ ಕರೆಂಟ್ ಏನಾಗುತ್ತೆ ಆ ಓವನ್ನು ಕರೆಂಟನ್ನು ಡ್ರಾ ಮಾಡ್ಕೊಳ್ಳುತ್ತೆ ಯಾರಿಂದ ಈ ಸರ್ಕ್ಯೂಟಿಂದ ಈ ಸಪ್ಲೈಯಿಂದ ಸೋರ್ಸಿಂದ ಕರೆಂಟನ್ನು ಡ್ರಾ ಮಾಡ್ಕೊಳ್ಳುತ್ತೆ ಅದು ಎಲೆಕ್ಟ್ರಿಕ್ ಓವನ್ ಹಾಗೇನು ಬರುತ್ತೆ ನಾವು ದಿ ಕರೆಂಟ್ ಡ್ರಾ ಬೈ ದಿ ಕರೆಂಟ್ ಡ್ರಾನ್ ಬೈ ದಿ ಕರೆಂಟ್ ಡ್ರಾನ್ ಬೈ ಎಲೆಕ್ಟ್ರಿಕ್ ಓವನ್ ಎಲೆಕ್ಟ್ರಿಕ್ ಓವನ್ ಎಲೆಕ್ಟ್ರಿಕ್ ಓವನ್ ಎಷ್ಟು ಕರೆಂಟನ್ನು ಎಳ್ಕೊಳ್ತು ಹೆಂಗೆ ಇದಕ್ಕಷ್ಟು ಈಸ್ ಇಸ್ ಈಕ್ವಲ್ಸ್ ಟು ಐ ಇಸ್ ಈಕ್ವಲ್ಸ್ ಟು ಪಿ ಬೈ ವಿ ಪಿ ಬೈ ವಿ ನೋಡಿ ವೈ ನೋ ದಟ್ ಪಿ ಇಸ್ ಈಕ್ವಲ್ಸ್ ಟು ವಿ ಐ ಪವರ್ ಇಸ್ ಈಕ್ವಲ್ಸ್ ಟು ವೋಲ್ಟೇಜ್ ಇಂಟು ಕರೆಂಟ್ ಯು ಮಸ್ಟ್ ಹವ್ ಸ್ಟಡಿಡ್ ಇಟ್ ರೈಟ್ ಪವರ್ ಇಸ್ ಈಕ್ವಲ್ಸ್ ಟು ವಿ ಇಂಟು ಐ ಇಫ್ ಐ ವಾಂಟ್ ವಾಟ್ ಐ ಕರೆಂಟ್ ದೇರ್ ಫೋರ್ ಪವರ್ ಬೈ ವೋಲ್ಟೇಜ್ ಹಿಯರ್ ದ ಪವರ್ ಆಫ್ ದಿ ಓವನ್ ಈಸ್ ದ ಪವರ್ ರೇಟಿಂಗ್ ಆಫ್ ಓವನ್ ಈಸ್ 2000 ವ್ಯಾಟ್ ಅಂಡ್ ದ ವೋಲ್ಟೇಜ್ ದಟ್ ಯು ಗೇವ್ ದೇರ್ ಈಸ್ 220 ವೋಲ್ಟ್ಸ್ 220 ವೋಲ್ಟ್ಸ್ ರೈಟ್ ದಟ್ ಈಸ್ 0 0 100 11 ಜ ಅನ್ನೋ ನಂಬರ್ಲೆ 99 ಪಾಯಿಂಟ್ ಕಟ್ಟಿ 0 1 11 99 ಬತ್ತು ಸೊ 9.09 ಸಮಥಿಂಗ್ ಅಥವಾ 9.1 ನಿಯರ್ಲಿ 9.1 ಸೊ 9.09 ಬರುತ್ತೆ ಏನು ಬರುತ್ತೆ ಕರೆಂಟ್ ಡ್ರಾನ್ ಬೈ ದಿ ವಾಟ್ ಓವನ್ ದಿಸ್ ಇಸ್ ದಿ ಕರೆಂಟ್ ಡ್ರಾನ್ ಬೈ ದಿ ಓವನ್ ಎಷ್ಟು ಕರೆಂಟ್ ಎಳ್ಕೊಳ್ಳುತ್ತೆ ದ ಅಮೌಂಟ್ ಆಫ್ ಕರೆಂಟ್ ದಟ್ ಓವನ್ ಕೆನ್ ಡ್ರಾ ರೈಟ್ ಈಸ್ 9.09 ಎಷ್ಟು ಕರೆಂಟ್ ಡ್ರಾನ್ ಆಗುತ್ತೆ ಇಲ್ಲಿಗೆ 9.09 ಬಟ್ ಅಲ್ಲಿ ಕರೆಂಟ್ ರೇಟಿಂಗ್ ಎಷ್ಟಿದೆಯಪ್ಪ ಅದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದಪ್ಪ 5 ಆಂಪಿಯರ್ ಹಿಯರ್ ಬರ್ಕೋಬೇಕಲ್ಲ ನೋಟ್ ಪಾಯಿಂಟ್ ಹಿಯರ್ ದಿ ಕರೆಂಟ್ ಡ್ರಾನ್ ಬೈ ದಿ ಕರೆಂಟ್ ಡ್ರಾನ್ ಬೈ ಡ್ರಾನ್ ಬೈ ಓವನ್ ಈಸ್ ಮೋರ್ ದ್ಯಾನ್ ಏನೋ ಈಸ್ ಮೋರ್ ದ್ಯಾನ್ ಕರೆಂಟ್ ರೇಟಿಂಗ್ ಆಫ್ ಓವನ್ ಕರೆಂಟ್ ರೇಟಿಂಗ್ ಆಫ್ ಓವನ್ ಓವನ್ನ ಕರೆಂಟ್ ರೇಟಿಂಗ್ಗಿಂತ ಜಾಸ್ತಿ ಇದೆ ರೈಟ್ ಇಟ್ಸ್ ಮೋರ್ ದ್ಯಾನ್ ದಿ ಕರೆಂಟ್ ರೇಟಿಂಗ್ ಆಫ್ ಓವನ್ ದೇರ್ ಫೋರ್ ದೇರ್ ವಿಲ್ ಬಿ ಶಾರ್ಟ್ ಸರ್ಕ್ಯೂಟ್ ದೇರ್ ಫೋರ್ ದೇರ್ ವಿಲ್ ಬಿ ಶಾರ್ಟ್ ಸರ್ಕ್ಯೂಟ್ ಏನಾಗುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಕರೆಂಟ್ ಐ ಫ್ಲೋ ಆಗುತ್ತೆ 5 ಆಂಪಿಯರಲ್ಲಿ 9 ಆಂಪಿಯರಲ್ಲಿ ನೋಡಿ ಕರೆಂಟ್ ರೇಟಿಂಗ್ ಎಷ್ಟು 5 ಆಂಪಿಯರ್ ಕರೆಂಟ್ ಡ್ರಾನ್ ಎಷ್ಟು 9 ಆಂಪಿಯರ್ 9.1 ಆಂಪಿಯರ್ ದೇರ್ ಫೋರ್ ದೇರ್ ವಿಲ್ ಬಿ ಶಾರ್ಟ್ ಸರ್ಕ್ಯೂಟ್ ನೋ ಡೌಟ್ ಇಷ್ಟ ನೆಕ್ಸ್ಟ್ ಥರ್ಡ್ ಕ್ವಶನ್ ವಾಟ್ ಪ್ರಿಕಾಷನ್ ಶುಡ್ ಬಿ ಟೇಕನ್ ಟು ಅವಾಯ್ಡ್ ದಿ ಓವರ್ಲೋಡಿಂಗ್ ಆಫ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳಲ್ಲಿ ಓವರ್ಲೋಡ್ ಆಗಬಾರಂದ್ರೆ ಏನು ಮಾಡಬೇಕಪ್ಪ ಏನು ಪ್ರಿಕಾಷನ್ ತೊಗೋಬೇಕು ಏನು ಮೆಜರ್ಸ್ ತೊಗೋಬೇಕು ಅದೇ ಲಾಸ್ಟ್ ಕ್ಲಾಸ್ ಹೇಳಿದ್ದೇನೆ ಅಲ್ವಾ ಏನಂತ ಹೇಳಿದ್ವಿ ಅಳಿಸ್ತೀನಿ
ಸೊ ವಾಟ್ ಪ್ರಿಕಾಷನ್ ಶುಡ್ ಬಿ ಟೇಕನ್ ಟು ಅವಾಯ್ಡ್ ದಿ ಓವರ್ಲೋಡಿಂಗ್ ಆಫ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್? ಅದೇ ಓವರ್ಲೋಡ್ ಆಗಬಾರ್ದಂದ್ರೆ ಕರೆಂಟ್ ಜಾಸ್ತಿ ಆಗಬಾರ್ದು, ಏನು ಮಾಡಬೇಕಪ್ಪ? ವಿ ಶುಡ್ ನಾಟ್ ಕನೆಕ್ಟ್ ಟೂ ಮೆನಿ ಅಪ್ಲಯನ್ಸಸ್ ಟು ಒನ್ ಸಾಕೆಟ್. ಫಸ್ಟ್ ಪಾಯಿಂಟ್ ಅಲ್ವಾ ಹೇಳಿದ್ದೆ ನಾನು, ಟೂ ಮೆನಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಶುಡ್ ನಾಟ್ ಬಿ ಕನೆಕ್ಟೆಡ್ ಟೂ ಮೆನಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಶುಡ್ ನಾಟ್ ಬಿ ಕನೆಕ್ಟೆಡ್ ಶುಡ್ ನಾಟ್ ಬಿ ಕನೆಕ್ಟೆಡ್ ಕನೆಕ್ಟೆಡ್ ಟು ಎ ಸಿಂಗಲ್ ಸಾಕೆಟ್. ಒಂದೇ ಸಾಕೆಟ್ ಹತ್ರ ಟು ಎ ಸಿಂಗಲ್ ಸಾಕೆಟ್. ಭಾಳಷ್ಟು ಕನೆಕ್ಟ್ ಮಾಡಬಾರ್ದು, ಯಾಕೇಳಿ ಎಲ್ಲವೂ ಕರೆಂಟ್ ಇಳಕ್ಕೆ ಸ್ಟಾರ್ಟ್ ಮಾಡ್ತವೆ. ಎವ್ರಿ ಒನ್ ಎವ್ರಿ ಅಪ್ಲಯನ್ಸ್ ದಟ್ ಯು ಕನೆಕ್ಟ್ ದೇರ್ ಇನ್ ಒನ್ ಸಾಕೆಟ್ ನೋ, ಸೊ ದೇ ವಿಲ್ ಜಸ್ಟ್ ಟ್ರೈ ಟು ಡ್ರಾ ಕರೆಂಟ್. ಸಿ ಇಫ್ ಆಲ್ ಆಫ್ ದೆಮ್ ಡ್ರಾ ದ ಕರೆಂಟ್ ನೋ, ಕರೆಂಟ್ ಅಟ್ ದಟ್ ಪಾಯಿಂಟ್ ವಿಲ್ ಬಿ ವೆರಿ ಹೈ. ಸೊ ದೇರ್ ಓವರ್ಲೋಡ್ ಹ್ಯಾಪನ್ಸ್. ಅಷ್ಟೆ. ನೆಕ್ಸ್ಟ್ ಏನು ಮಾಡ್ತೀರಿ? ಟೂ ಮೆನಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಹ್ಯಾವಿಂಗ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಅಪ್ಲಯನ್ಸಸ್ ಹ್ಯಾವಿಂಗ್ ಹೈ ಪವರ್ ರೀಚಿಂಗ್ ಹ್ಯಾವಿಂಗ್ ಹೈ ಪವರ್ ರೇಟಿಂಗ್ ಹ್ಯಾವಿಂಗ್ ಹೈ ಪವರ್ ರೇಟಿಂಗ್ ಅರ್ಥ ಮಾಡ್ಕೋಬೇಕು. ಹ್ಯಾವಿಂಗ್ ಹೈ ಪವರ್ ರೇಟಿಂಗ್ ಶುಡ್ ನಾಟ್ ಬಿ ಕನೆಕ್ಟೆಡ್ ಶುಡ್ ನಾಟ್ ಬಿ ಯೂಸ್ಡ್ ಆರ್ ಕನೆಕ್ಟೆಡ್ ಶುಡ್ ನಾಟ್ ಬಿ ಯೂಸ್ಡ್ ಆರ್ ಕನೆಕ್ಟೆಡ್ ಇಷ್ಟೇ. ಯಾಕೆ ಹೇಳಿ, ಯಾಕೆ ನಾವು ಶುಡ್ ನಾಟ್ ಬಿ ಯೂಸ್ಡ್ ಅಂತ ಬರಿತೀವಿ? ಸೇಮ್ ಫೈನ್. ಸೊ ವೈ ದೇ ಆರ್ ನಾಟ್, ವೈ ದೇ ಶುಡ್ ನಾಟ್ ಬಿ ಯೂಸ್ಡ್ ಇನ್ ಮೆನಿ ಅಮೌಂಟ್ ಇನ್ ಮೋರ್ ನಂಬರ್ ದಟ್ ಟು ಹೈ ಪವರ್ ರೇಟಿಂಗ್ ನಾನು ಆಗಲೇ ಹೇಳಿದೆ ನೋಡಿ. ಓವನ್ ಓವನ್ ಡಿಸ್ಕಸನ್ ಮಾಡ್ಬೇಕಾದ್ರೆ ನಾವು ಎಲೆಕ್ಟ್ರಿಕಲ್ ಓವನ್ನು ಅದ್ರ ಕರೆಂಟ್ ರೇಟಿಂಗ್ 5 ಆಂಪಿಯರ್ ಇತ್ತು. ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ವಿಸ್ಟ್ಯಾಂಡ್ 5 ಆಂಪಿಯರ್ ಕರೆಂಟ್. ಬಟ್ ಅದು ಎಳ್ಕೊಂಡಿದ್ದೆಷ್ಟು ಕರೆಂಟು? 9.09 ಆಂಪಿಯರ್ ಕರೆಂಟ್ ಎಳ್ಕೊಳ್ತು. ಇಟ್ ಡ್ರಾಸ್ 9.09 ಆಂಪಿಯರ್ ಕರೆಂಟ್. ಸೊ ಡ್ರಾಯಿಂಗ್ ಆಫ್ ದಿಸ್ ಎಲೆಕ್ಟ್ರಿಕ್ ಕರೆಂಟ್ನು ಇಟ್ ಡಿಪೆಂಡ್ಸ್ ಆನ್ ಇಟ್ಸ್ ಪವರ್ ಪವರ್ ರೇಟಿಂಗ್ ಒಂದು. ಇಟ್ ಡಿಪೆಂಡ್ಸ್ ಆನ್ ವೋಲ್ಟೇಜ್ ದಟ್ ಯು ಗಿವ್ ದೇರ್. ಇಫ್ ಯೂಸ್ ಹೈ ಪವರ್ ರೇಟಿಂಗ್ ಅಪ್ಲಯನ್ಸಸ್ ದ ಕರೆಂಟ್ ಡ್ರಾನ್ ಬೈ ದೋಸ್ ಅಪ್ಲಯನ್ಸಸ್ ವಿಲ್ ಬಿ ಮೋರ್, ದೇರ್ಫೋರ್ ಓವರ್ಲೋಡ್ ಹ್ಯಾಪನ್ಸ್. ನೋ ಡೌಟ್ ಓವರ್ಲೋಡ್ ಹ್ಯಾಪನ್ಸ್. ಅರ್ಥ ಆಗ್ತದಾನ? ಹಾಗಾಗಿ ಓವರ್ಲೋಡ್ ಜಾಸ್ತಿ ಆಗ್ಬಿಡುತ್ತೆ. ದಟ್ಸ್ ವೈ ಯು ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ದ ಸೇಮ್ ಸಾಕೆಟ್ ಆರ್ ಇನ್ ದ ಸೇಮ್ ಸರ್ಕ್ಯೂಟ್. ಶುಡ್ ನಾಟ್ ಬಿ ಯೂಸ್ಡ್ ಆರ್ ಶುಡ್ ನಾಟ್ ಬಿ ಯೂಸ್ಡ್ ಇನ್ ದ ಸೇಮ್ ಸರ್ಕ್ಯೂಟ್. ಒಂದೇ ಸರ್ಕ್ಯೂಟಲ್ಲಿ ಭಾಳಷ್ಟು ಯೂಸ್ ಮಾಡಬಾರ್ದು. ಫಾರ್ ದಟ್ ವಾಟ್ ವಿ ನೀಡ್ ಟು ಡು, ವಿ ನೀಡ್ ಟು ಬ್ರ್ಯಾಂಚ್ ಔಟ್ ದ ಸರ್ಕ್ಯೂಟ್ಸ್. ಪ್ರೈಮರಿ ಸರ್ಕ್ಯೂಟ್ಸು ಸೆಕೆಂಡ್ರಿ ಸರ್ಕ್ಯೂಟ್ಸ್ ಈ ಥರ ಇರ್ತವೆ. ಆಮೇಲೆ ಮಾಡಬೇಕು, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಶುಡ್ ಬಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಶುಡ್ ಬಿ ಯೂಸ್ಡ್ ಶುಡ್ ಬಿ ಯೂಸ್ಡ್ ಶುಡ್ ಬಿ ಯೂಸ್ಡ್ ವಿತಿನ್ ದಿ ಸೇಫ್ಟಿ ಲಿಮಿಟ್ ವಿತಿನ್ ದಿ ಸೇಫ್ಟಿ ಲಿಮಿಟ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸೇಫ್ಟಿ ಲಿಮಿಟ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇದರ ಅರ್ಥ ಏನು? ವಿತೌಟ್ ಸೇಫ್ಟಿ ಲಿಮಿಟ್ ಅಂದರೆ ವಿ ಹ್ಯಾವ್ ಟು ಯೂಸ್ ಎ ಸ್ಟೆಬಿಲೈಸರ್ ಫಾರ್ ದ ಟಿ ವಿ ಕನೆಕ್ಷನ್. ವಿ ಶುಡ್ ನಾಟ್ ಕನೆಕ್ಟ್ ದ ಟಿ ವಿ ಟು ಡೈರೆಕ್ಟ್ಲಿ ಟು ದಿ ಸ್ವಿಚ್. ಇಟ್ ವಿಲ್ ಹಾರ್ಮ್ ದಿ ಅಪ್ಲಯನ್ಸ್, ಇಟ್ ವಿಲ್ ಹಾರ್ಮ್ ದಿ ಟಿ ವಿ, ರೈಟ್? ಇವೆಲ್ಲ ಸೇಫ್ಟಿ ಲಿಮಿಟ್ಸ್ ಇವೆಲ್ಲವು ಇದೆ. ಈ ಎರಡು ಪಾಯಿಂಟನ್ನು ಇದರಲ್ಲಿ ನಾವು ಸಾರಾಂಶ ನೋಡ್ಬೋದು. ದಿಸ್ ಇಸ್ ದ ಸಾರಾಂಶ ಆಫ್ ದೀಸ್ ಟು ಪಾಯಿಂಟ್ಸ್. ಅಂದರೆ ಸೇಫ್ಟಿ ವಿತಿನ್ ದ ಸೇಫ್ಟಿ ಲಿಮಿಟ್ ಆಫ್ ಇಟ್ ಸರ್ಕ್ಯೂಟ್ ಈಸ್ ಈ ಸರ್ಕ್ಯೂಟಲ್ಲಿ ಇಷ್ಟೇ ಇರಬೇಕು ಹೈ ಪವರ್ ರೇಟಿಂಗ್ಸ್ಗಳು. ಆ ಸಾಕೆಟಲ್ಲಿ ಅಷ್ಟೇ ಹಾಕಬೇಕು, ಒಂದು ಎರಡು ಹಾಕಬೇಕು, ಭಾಳ ಹಾಕಬಾರ್ದು. ಸೊ ಇವೆಲ್ಲವೂ ಸೇಫ್ಟಿ ಲಿಮಿಟ್ಸ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಆ ಸರ್ಕ್ಯೂಟ್ ಇರತಕ್ಕಂಥ ಲಿಮಿಟ್ಸ್ ಅದು. ಸೊ ಆ ವಿತಿನ್ ಲಿಮಿಟ್ಲೇ ನಾವು ಯೂಸ್ ಮಾಡಬೇಕು. ಅದನ್ನ ಬಿಟ್ಟು ಜಾಸ್ತಿ ಹಾಕೋದು ಓವರ್ಲೋಡ್ ಕೊಟ್ಟನಪ್ಪ ಅಂದರೆ ಬರ್ನ್ ಆಗೋಗುತ್ತಲ್ಲ, ರೈಟ್? ಸೊ ಲೆಟ್ಸ್ ಗೋ ಟು ದಿ ಎಕ್ಸಸೈಸ್ ಪ್ರಾಬ್ಲಮ್ಸ್ ಆಫ್ ದಿಸ್ ಚಾಪ್ಟರ್. ಫಸ್ಟ್ ಒನ್ ಈಸ್
first one. Look at the question correctly. Which of the following correctly describes the magnetic field near a long stretch wire? A long stretch wire. First one, the field consists of straight lines perpendicular to the wire. Option B, the field consists of straight lines parallel to the wire. Option C, the field consists of radial lines originating from the wire. The field consists of concentric circles centered on the wire. ಇದರಲ್ಲಿ ಯಾವ ಕರೆಂಟ್ ಅಂತ ಹೇಳಬೇಕು, ಎಲ್ಲ ಗೊತ್ತಿದೆ, ಅದರಾಗೆ ನೋ ಡೌಟ್. ಸೇ ಇಫ್ ದೇರ್ ಇಸ್ ಎ ಸ್ಟ್ರೈಟ್ ಕ್ಯಾರಿಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಅ ಲಾಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಸೇ ದ ಕರೆಂಟ್ ಈಸ್ ಫ್ಲೋವಿಂಗ್ ಲೈಕ್ ದಿಸ್, ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ವಾಟ್, ದೇ ವಿಲ್ ಬಿ ಇನ್ ದಿ ಕಾನ್ಸಂಟ್ರಿಕ್ ಸರ್ಕಲ್ಸ್. ಹೇಗಿರ್ತವೆ? ಕಾನ್ಸಂಟ್ರಿಕ್ ಸರ್ಕಲ್ಸ್ ಸೆಂಟರ್ಡ್ ಆನ್ ದಿ ವೈಯರ್, ಸೆಂಟರ್ಡ್ ಆನ್ ದಿ ವೈಯರ್. ದ ಸೆಂಟರ್ ಆಫ್ ದಿ ದೋಸ್ ಕಾನ್ಸಂಟ್ರಿಕ್ ಸರ್ಕಲ್ಸ್ ಈಸ್ ಆನ್ ದಿ ವೈಯರ್ ಆ್ಯಂಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ವಿಲ್ ಬಿ ಅರೌಂಡ್ ದಟ್ ವೈಯರ್ ಇನ್ ಕಾನ್ಸಂಟ್ರಿಕ್ ಸರ್ಕ್ಯುಲರ್ ಫಾರಮ್, ಇನ್ ಕಾನ್ಸಂಟ್ರಿಕ್ ಸರ್ಕಲ್ಸ್. ಸೊ ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಆಪ್ಷನ್, ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಒನ್. ಅರ್ಥ ಆಗ್ತಿದ್ದಾನ? ಅಲ್ಲಿ ಹೇಳ್ತಿದ್ರೆ ದ ಫೀಲ್ಡ್ ಕನ್ಸಿಸ್ಟ್ ಆಫ್ ಕಾನ್ಸಂಟ್ರಿಕ್ ಸರ್ಕಲ್ ಸೆಂಟರ್ಡ್ ಆನ್ ದಿ ವೈಯರ್, ದ ಫೀಲ್ಡ್ ಅರೌಂಡ್ ದಟ್ ಸ್ಟ್ರೈಟ್ ಕ್ಯಾರಿ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವಿಲ್ ಬಿ ಸರ್ಕಲ್ಸ್, ಕಾನ್ಸಂಟ್ರಿಕ್ ಸರ್ಕಲ್ಸ್ ಸೆಂಟರ್ಡ್ ಆನ್ ದಿ ವೈಯರ್. ನೋಡಿ, ಇವು ಕೂಡ ಕಾನ್ಸಂಟ್ರಿಕ್ ಸರ್ಕಲ್ಸೇ, ದಿಸ್ ಆರ್ ಆಲ್ಸೋ ಕಾನ್ಸಂಟ್ರಿಕ್ ಸರ್ಕಲ್ಸ್, ಹೌದಾ? ಇವು ಕೂಡ, ಬಟ್ ದೇರ್ ಸೆಂಟರ್ಸ್ ಈಸ್ ನಾಟ್ ಪ್ರೆಸೆಂಟ್ ಆನ್ ದಿ ವೈಯರ್. ನೋಡಿ, ಸೆಂಟರ್ ಇಲ್ಲಿದೆ, ಸೆಂಟರ್ ಯಾವಾಗಲೂ ವೈಯರ್ ಮೇಲೆ ಇರಬೇಕು. ಆ ಥರ ಮಾತ್ರ ಇರ್ತವೆ ಯಾವಗಳು? ಎಮ್ ಫೀಲ್ಡ್ ಲೈನ್ಸ್ ಅರೌಂಡ್ ಅ ಸ್ಟ್ರೈಟ್ ಲಾಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಏನು ಬೇಕು ಅಂದ್ಕೊಟ್ಟಿದ್ದಾರೆ ಅವಲ್ಲ ಅವು ತಪ್ಪು. ಸೆಕೆಂಡ್ ಒನ್, ದಿ ಫಿನಾಮಿನನ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಈಸ್, ಆಪ್ಷನ್ ಎ ದಿ ಪ್ರೊಸೆಸ್ ಆಫ್ ಚಾರ್ಜಿಂಗ್ ಎ ಬಾಡಿ, ಆಪ್ಷನ್ ಬಿ ದಿ ಪ್ರೊಸೆಸ್ ಆಫ್ ಜನರೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಪಾಸಿಂಗ್ ಥ್ರೂ ಎ ಕಾಯಿಲ್, ಪ್ರೊಡ್ಯೂಸಿಂಗ್ ಇಂಡ್ಯೂಸ್ಡ್ ಕರೆಂಟ್ ಇನ್ ಎ ಕಾಯಿಲ್ ಡ್ಯೂ ಟು ರಿಲೇಟಿವ್ ಮೋಷನ್ ಬಿಟ್ವೀನ್ ಅ ಮ್ಯಾಗ್ನೆಟ್ ಅಂಡ್ ದ ಕಾಯಿಲ್, ದಿ ಪ್ರೊಸೆಸ್ ಆಫ್ ರೊಟೇಟಿಂಗ್ ಎ ಕಾಯಿಲ್ ಆಫ್ ಎನ್ ಎಲೆಕ್ಟ್ರಿಕ್ ಮೋಟಾರ್. ಇದರಲ್ಲಿ ಯಾವ ಕರೆಕ್ಟ್ ಅಂತ ಕೇಳಿದ್ದಾರೆ. ದ ಫಿನಾಮಿನನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಹಂಗಂದ್ರೆ ಏನು? ಫಸ್ಟ್ ನೋಡಿ, ದಿ ಪ್ರೊಸೆಸ್ ಆಫ್ ಚಾರ್ಜಿಂಗ್ ಎ ಬಾಡಿ, ತಪ್ಪು, ತಪ್ಪದು, ಚಾರ್ಜಿಂಗ್ ಎ ಬಾಡಿ ಅಲ್ಲ ಅದು. ದಿ ಪ್ರೊಸೆಸ್ ಆಫ್ ಜನರೇಟಿಂಗ್ ಎಮ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಪಾಸಿಂಗ್ ಥ್ರೋ ಎ ಕಾಯಿಲ್. ನೋಡಿ, ಸೇ ವಾಟ್ ಆರ್ ಸೇಯಿಂಗ್, ಇಫ್ ದೇರ್ ಇಸ್ ಎ ಕಾಯಿಲ್, ಸೇ ದೇರ್ ಇಸ್ ಎ ಕಾಯಿಲ್, ಕರೆಂಟ್ ಪಾಸ್ ಮಾಡ್ತೀರಿ, ಕರೆಂಟನ್ನು ಪಾಸ್ ಮಾಡ್ತೀರಿ, ಅವಾಗ ಏನಾಗುತ್ತೆ? ಅಲ್ಲೇನಾಗುತ್ತೆ? ಎಮ್ ಫೀಲ್ಡ್ ಇರುತ್ತೆ. ಸೊ ಎಮ್ ಫೀಲ್ಡ್ ವಿಲ್ ಬಿ ಪ್ರೊಡ್ಯೂಸ್ಡ್ ಅರೌಂಡ್ ದಟ್ ಕಾಯಿಲ್. ಯು ನೋ, ವೆನ್ ಐ ವಾಸ್ ಟೆಲಿಂಗ್ ಅಬೌಟ್ ಸೊಲೆನಾಯ್ಡ್, ಯು ಮಸ್ಟ್ ಹ್ಯಾವ್ ನೋ ದ ಪ್ಯಾಟರ್ನ್ ಆಫ್ ದಿ ಎಮ್ ಫೀಲ್ಡ್ ಅರೌಂಡ್ ದಿ ಸೊಲೆನಾಯ್ಡ್. ಅದಲ್ಲ ಅದು, ದಟ್ಸ್ ನಾಟ್ ಅ ಪ್ರೊಸೆಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಇಟ್ ಜಸ್ಟ್ ವಾಟ್ ಪ್ರೊಡಕ್ಷನ್ ಆಫ್ ಎಮ್ ಫೀಲ್ಡ್ ಅರೌಂಡ್ ಅ ಸೊಲೆನಾಯ್ಡ್ ಆರ್ ಅರೌಂಡ್ ಅ ಕಾಯಿಲ್, ಅರೌಂಡ್ ಎ ಕಾಯಿಲ್. ಸಿ ಹೇಳುತ್ತೆ, ಪ್ರೊಡ್ಯೂಸಿಂಗ್ ಇಂಡ್ಯೂಸ್ಡ್ ಕರೆಂಟ್ ಇನ್ ಎ ಕಾಯಿಲ್ ಡ್ಯೂ ಟು ರಿಲೇಟಿವ್ ಮೋಷನ್ ಬಿಟ್ವೀನ್ ಎ ಮ್ಯಾಗ್ನೆಟ್ ಅಂಡ್ ದ ಕಾಯಿಲ್. ಇದು ಆನ್ಸರ್ ಹೇಗಿದೆ ನೋಡಿ, ಪ್ರೊಡ್ಯೂಸಿಂಗ್ ಇಂಡ್ಯೂಸ್ಡ್ ಕರೆಂಟ್, ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಎ ಕರೆಂಟ್ ಇನ್ ಎ ಕಾಯಿಲ್. ರೈಟ್, ನೋಡಿ, ಕರೆಂಟನ್ನು ಪಾಸ್ ಮಾಡಿ ಈ ಕಾಯಿಲ್ ಮುಖಾಂತರ. ಇದನ್ನ ಪ್ರೈಮರಿ ಕಾಯಿಲ್ ಸೆಕೆಂಡ್ರಿ ಕಾಯಿಲ್ ಅಂತೀವಿ ನಾವು, ಪ್ರೈಮರಿ ಕಾಯಿಲ್ ಸೆಕೆಂಡ್ರಿ ಕಾಯಿಲ್. ಇ ಎಮ್ ಐ ಮಾಡ್ಬೇಕು ಹೇಳಿದ್ದೆ ನಾನು. ವೆನ್ ಪಾಸ್ ಎ ಕರೆಂಟ್ ಅಲಾಂಗ್ ಆರ್ ಥ್ರೋ ಅ ಕಾಯಿಲ್ ಥ್ರೋ ಒನ್ ಕಾಯಿಲ್, ಇಟ್ ಪ್ರೊಡ್ಯೂಸಸ್ ಇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಸೊ ಇಟ್ ಪ್ರೊಡ್ಯೂಸ್ ಇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಆಲ್ಸೋ ಅಸೋಸಿಯೇಟೆಡ್ ವಿತ್ ದಿ ಅದರ್ ಕಾಯಿಲ್ ವಿಚ್ ಇಸ್ ಕೆಪ್ಟ್ ನಿಯರ್ ಟು ದಿ ಫಸ್ಟ್ ಕಾಯಿಲ್. ದಿಸ್ ಫೀಲ್ಡ್ ವಿಲ್ ಆಲ್ಸೋ ಬಿ ಟಚಿಂಗ್ ಆರ್ ಇಟ್ ಆಲ್ಸೋ ಬಿ ಅಸೋಸಿಯೇಟೆಡ್ ವಿತ್ ದಿ ಸೆಕೆಂಡರಿ ಕಾಯಿಲ್ ವಿಚ್ ಇಸ್ ಜಸ್ಟ್ ನಿಯರ್ ಟು ದಿ ಫಸ್ಟ್ ಕಾಯಿಲ್. ಇಫ್ ದ ಕರೆಂಟ್ ಚೇಂಜಸ್ ಇನ್ ದ ಫಸ್ಟ್ ಕಾಯಿಲ್, ಇಫ್ ದಿ ಕರೆಂಟ್ ಚೇಂಜಸ್ ಇನ್ ದಿ ಫಸ್ಟ್ ಕಾಯಿಲ್, ಚೇಂಜಸ್ ನಾನು ಹಿಂಗೆ ಮಾಡ್ತೀನಿ, ಇಫ್ ದ ಕರೆಂಟ್ ಚೇಂಜಸ್ ಇನ್ ದ ಫಸ್ಟ್ ಕಾಯಿಲ್ ದೆನ್ ಎಮ್ ಫೀಲ್ಡ್ ಆಫ್ ದಟ್ ಕಾಯಿಲ್ ಆಲ್ಸೋ ಚೇಂಜಸ್. ಇಫ್ ಎಮ್ ಫೀಲ್ಡ್ ಆಫ್ ದಿ ಕಾಯಿಲ್ ಚೇಂಜಸ್, ಎಮ್ ಫೀಲ್ಡ್ ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ಸೆಕೆಂಡರಿ ಕಾಯಿಲ್ ಚೇಂಜಸ್.
if there is changing M field for the coil 2, if there is changing M field for the coil 2, it will have current in it. It will have current in it. While telling about EMI, I told this. So this is the phenomenon of EMI. What is that? Producing electric induced current in a coil due to relative motion between a magnet and a coil. Okay, this is one way of production. So, usually, if there is a coil and if we have a magnet, north, south, both are EMI. Both are EMI. Here, what I did, I replaced the magnet by a current carrying coil. A current carrying coil. And whose current can be varied, whose current can be varied. Our current change madak sadhyar bodu, and hechu kadime madak sadhyar beku, matto a coil current irbeku. Avag adu it can behave as a magnet. Right. Hagagi avaru heltidare relative motion between the magnet and the coil. Andre we have to keep one at rest, we have to move the other with respect to that. ಇದನ್ನ ಕೀಪ್ ಮಾಡಿ ಇದನ್ನ ನಾವೇ ಮಾಡಬೇಕು ಮೂವ್ ಮಾಡಬೇಕು ಅಥವಾ ಇದನ್ನ ಹಂಗೆ ಇದನ್ನ ಮೂವ್ ಮಾಡಬೇಕು ಅವಾಗ ಏನಾಗುತ್ತೆ ದೇರ್ ವಿಲ್ ಬಿ ಪ್ರೊಡಕ್ಷನ್ ಆಫ್ ಕರೆಂಟ್ ಇನ್ ದಿ ಕಾಯಿಲ್ ಈ ಕಾಯಿಲಲ್ಲಿ ಏನಾಗುತ್ತೆ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಇದನ್ನ ಹೇಳಿದ ಇ ಎಮ್ ಐ ಮಾಡಬೇಕು ಫೋರ್ ಇ ಎಮ್ ಐ ಇಸ್ ವಾಟ್ ಪ್ರೊಡ್ಯೂಸಿಂಗ್ ಇಂಡ್ಯೂಸ್ಡ್ ಕರೆಂಟ್ ಇನ್ ಅ ಕಾಯಿಲ್ ಡ್ಯೂ ಟು ಅ ರಿಲೇಟಿವ್ ಮೋಷನ್ ಬಿಟ್ವೀನ್ ದಿ ಮ್ಯಾಗ್ನೆಟ್ಸ್ ಅಂಡ್ ಎ ಕಾಯಿಲ್ ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆಪ್ಷನ್ ಆಪ್ಷನ್ ಸಿ ಇಸ್ ದಿ ರೈಟ್ ಒನ್ ಆಪ್ಷನ್ ಡಿ ಹೇಳ್ತಾನೆ ದ ಪ್ರೊಸೆಸ್ ಆಫ್ ರೊಟೇಟಿಂಗ್ ಎ ಕಾಯಿಲ್ ಆಫ್ ಎನ್ ಎಲೆಕ್ಟ್ರಿಕ್ ಮೋಟರ್ ಎಲೆಕ್ಟ್ರಿಕ್ ಮೋಟರ್ನ ಕಾಯಿಲ್ ಅನ್ನು ರೊಟೇಟ್ ಮಾಡೋದು ಒಂದು ಪ್ರೊಸೆಸ್ ಅಲ್ಲ ದಟ್ಸ್ ನಾಟ್ ಇ ಎಮ್ ಐ ದಟ್ ಜಸ್ಟ್ rotating the coil, that is mechanical work. So let's go to the third one. What is the third one? The device used for producing electric current is called. Device used for producing electric current is called. Option A, generator. Option B, galvanometer. C, ammeter. D, motor. Nodi. Generator edukku use maartare. Adhe, production of electricity or electric current. This is the correct option. Therefore, here electric generator, option A is the correct option. Electric generator is the device, which converts, what? Mechanical energy into, electrical energy, Therefore, it is a device which is used for producing current, electric current. Yavada padu generator use martivi electric current ana produce madakoskara. Option D kotide motor kotidane. Motor is the reverse of that. Motor is the device which is or which converts the electrical energy into mechanical energy. Motor mechanical energy, generator electrical energy ni untu madutte. Artha madakava simple agi, right? ಅದರಾಗೆ ನೋಡಿ ಇನ್ನೊಂದೇ ಕೊಟ್ಟಿದ್ದಾನೆ ಆ ಗ್ಯಾಲೋಮೀಟರ್ ಕೊಟ್ಟಿದ್ದಾನೆ ಇಟ್ ಈಸ್ ದ ಡಿವೈಸ್ ವಿಚ್ ಈಸ್ ಯೂಸ್ಡ್ ಫಾರ್ ವಾಚ್ ಟು ಡಿಟೆಕ್ಟ್ ದಿ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದಿ ಸರ್ಕ್ಯೂಟ್ ಇಟ್ ಇಸ್ ಜಸ್ಟ್ ಅ ಡಿವೈಸ್ ವಿಚ್ ಗಿವ್ಸ್ ಯು ವೆದರ್ ದೇರ್ ಇಸ್ ಕರೆಂಟ್ ಆರ್ ನಾಟ್ ಇನ್ ದಿ ಸರ್ಕ್ಯೂಟ್ ಅದರ ಕರೆಂಟ್ ಐತಾರ ಅಂತ ಹೇಳುತ್ತೆ ಅಷ್ಟೇ ಅದು ಅಮ್ಮೀಟರ್ ಹೇಳುತ್ತೆ ಇಟ್ ಈಸ್ ಅ ಡಿವೈಸ್ ವಿಚ್ ಈಸ್ ಯೂಸ್ಡ್ ಫಾರ್ ದಿ ಮೆಜರ್ಮೆಂಟ್ ಆರ್ ವಿಚ್ ಯೂಸ್ಡ್ ಫಾರ್ ಮೆಜರಿಂಗ್ ದಿ ಅಮೌಂಟ್ ಆಫ್ ಕರೆಂಟ್ ಯೂಸ್ಡ್ ಫಾರ್ ಮೆಜರಿಂಗ್ ದಿ ಅಮೌಂಟ್ ಆಫ್ ಕರೆಂಟ್ ಇನ್ ದಿ ಸರ್ಕ್ಯೂಟ್ ಸರ್ಕ್ಯೂಟಲ್ಲಿ ಎಷ್ಟು ಕರೆಂಟ್ ಇದೆ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ತೋರಿಸುತ್ತೆ ವ್ಯಾಲ್ಯೂ ತೋರಿಸುತ್ತೆ ಗ್ಯಾಲೋಮೀಟರ್ ಮಾಡುತ್ತೆ ಗ್ಯಾಲೋನೋಮೀಟರ್ ಇಟ್ ಶೋಸ್ ಜಸ್ಟ್ ವೆದರ್ ದೇರ್ ಇಸ್ ಕರೆಂಟ್ ಆರ್ ನಾಟ್ ಅಲ್ಲಿ ಕರೆಂಟ್ ಐತಲ್ಲ ಅಂತ ಮಾತ್ರ ಹೇಳುತ್ತೆ ಆ ಮೀಟರ್ ಎಷ್ಟಿದೆ ಅಂತ ಹೇಳುತ್ತೆ ರೈಟ್ ಮೋಟ್ರ್ ಏನ್ಮಾಡುತ್ತೆ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಮೆಕ್ಯಾನಿಕಲ್ ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡುತ್ತೆ ಜನರೇಟರ್ ಏನ್ಮಾಡುತ್ತೆ ಮೆಕ್ಯಾನಿಕಲಿಂದ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ ದೇರ್ಫೋರ್ ದ ಡಿವೈಸ್ ವಿಚ್ ಯೂಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಜನರೇಟರ್ ಎಲೆಕ್ಟ್ರಿಕ್ ಜನರೇಟರ್ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆಪ್ಷನ್ ಫೋರ್ತ್ ಒನ್ ದಿ ಎಸೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಅನ್ ಎ ಸಿ ಜನರೇಟರ್ ಅಂಡ್ ಅ ಡಿ ಸಿ ಜನರೇಟರ್ ಈಸ್ ದಟ್ ಆಪ್ಷನ್ ಎ ಸಿ ಜನರೇಟರ್ ಆಸ್ ಎನ್ ಎಲೆಕ್ಟ್ರೋ ಮ್ಯಾಗ್ನೆಟ್ ವೈಲ್ ಅ ಡಿ ಸಿ ಜನರೇಟರ್ ಆಸ್ ಪರ್ಮನೆಂಟ್ ಮ್ಯಾಗ್ನೆಟ್ ಬಿ
DC generator will generate a higher voltage. AC generator will generate a higher voltage. B. AC generator has slip rings while the DC generator has a commutator. You got the answer, I think. Today, AC generator has a electromagnetic while DC generator has permanent magnet. It doesn't depend like that. You direct magnets are used to use अथवा इलेक्ट्रोमैट यूज इलेक्ट्रोमैट अंदर ऐनो प्रोडक्शन ऑफ मैग्नेट बाय यूजिंग इलेक्ट्रिसिटी सो इनसाइड द कॉइल वी हैव टू कीप ए सॉफ्ट आयरन पीस और सॉफ्ट मेटल पीस विच इज अ गुड कंडक्टर ऑफ इलेक्ट्रिसिटी राइट सो वी हैव टू कीप ए सॉफ्ट यूजुअली सॉफ्ट आयरन पीस सो सॉफ्ट आयरन पीस विल बी प्रेजेंट विद इन द कॉइल एंड इफ यू पास द करंट इट बिकम्स इलेक्ट्रोमैग्नेट राइट वी कैन यूज ईदर द मैग्नेट आर इलेक्ट्रोमैग्नेट राइट बट हियर It doesn't matter whether it is DC or AC. Whether it is DC or AC doesn't matter. Arthagtidana? AC adren DC adren. You can use any of these two. It doesn't mean that DC should have what they saying should have permanent magnet. AC should have electromagnetic. It's not like that. They can have anything. They can have any of these two. So option A. DC generator will generate a higher voltage. AC generator will generate a higher voltage. It depends upon the conditions that you give there. It depends upon the strength of the magnet that you use, M field. It depends upon the motion that you give there. Arthagtidana? Eshtu mechanical energy kodtidiyappa anta adar mele depend agutte. It's not about that high voltage, that higher voltage which is produced by the DC or AC, no. It depends upon the conditions that you give. So, agaga option B matha option C tanak baralla navu. D enu helutte nodi, AC generator has slip rings while the DC generator has a commutator. This is correct. Nodi, AC generator navu em madidvi full rings anu use madidvi, hovda? ಎಕ್ಸಲಲ್ಲಿ ಈ ಥರ ಫುಲ್ ರಿಂಗ್ಸನ್ನು ಯೂಸ್ ಮಾಡಿದ್ವಿ ಫುಲ್ ರಿಂಗ್ಸ್ ದ ಟೂ ಫುಲ್ ಸಪ್ರೇಟೆಡ್ ರಿಂಗ್ಸ್ ಆರ್ ಯೂಸ್ಡ್ ಇನ್ ದಿ ಎ ಸಿ ಜನರೇಟರ್ ವೈಲ್ ಟಾಕಿಂಗ್ ಅಬೌಟ್ ದಿ ಎ ಸಿ ಐ ಟೋಲ್ಡ್ ದಿಸ್ ವಿ ಕಾಲ್ಡ್ ದೆಮ್ ಆ್ಯಸ್ ಸ್ಲಿಪ್ಸ್ ಆರ್ ಸ್ಲಿಪ್ ರಿಂಗ್ಸ್ ಸ್ಲಿಪ್ 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 ಸ್ಲಿಪ್ಸ್ ಸ್ಲಿಪ್ ರಿಂಗ್ ಸ್ಲಿಪ್ ರಿಂಗ್ಸ್ ಎಸ್ ಎಲ್ ಐ ಪಿ ಸ್ಲಿಪ್ ರಿಂಗ್ಸ್ ಡಿ ಸಿ ಎಲ್ ಮಾಡಬೇಕಾದ್ರೆ ನಾವು ಒಂದೇ ಯೂಸ್ ಮಾಡಿದ್ವಿ ಸ್ಲಿಪ್ ರಿಂಗ್ಸ್ ರೈಟ್ ದಿಸ್ ಆರ್ ಸ್ಲಿಪ್ ರಿಂಗ್ಸ್ ಇನ್ ಡಿ ಸಿ ವಾಟ್ ವಿ ಯೂಸ್ಡ್ ದೇರ್ ವಿ ಜಸ್ಟ್ ಯೂಸ್ಡ್ ಸ್ಪ್ಲಿಟ್ ರಿಂಗ್ ಏನೋ ಸ್ಪ್ಲಿಟ್ ರಿಂಗ್ ಅನ್ನು ಯೂಸ್ ಮಾಡಿದ್ವಿ ಟೂ ಹಾಲ್ಸ್ ಆಫ್ ಎ ಸ್ಪ್ಲಿಟ್ ರಿಂಗ್ ಇಟ್ ಇಸ್ ಕಾಲ್ಡ್ ಆಸ್ ವಾಟ್ ಕಾಮುಟೇಟರ್ ವಿ ನೋ ದಟ್ ಇಟ್ ಇಸ್ ಕಾಲ್ಡ್ ಆಸ್ ಕಾಮುಟೇಟರ್ 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 ಅರ್ಥ ಆಗ್ತಿದಾನ ಏನಿದು ಸ್ಪ್ಲಿಟ್ ರಿಂಗ್ ಇದೇನಿದು ಸ್ಲಿಪ್ ರಿಂಗ್ ದಿಸ್ ಈಸ್ ಎ ಸಿ ಜನರೇಟರ್ ಎ ಸಿ ಜನರೇಟರ್ ದಿಸ್ ಈಸ್ ಡಿ ಸಿ ಜನರೇಟರ್ ಡಿ ಸಿ ಜನರೇಟರ್ Here, slip rings helped to convert or to keep the direction to be changed continuously. Or else, slip rings here are the responsible for the direction change of current here. Here, the production of current happens and the current will be changing its direction periodically at regular intervals by the action of slip rings. So, they help here. There, Here, split ring, so it will just keep the current in unit direction. It will help the current to be in unit direction. Therefore, DC generator will have a commutator, whereas AC will have slip rings. So, this is the main difference. This is the main difference that they need to have AC and DC generator. This is the essential difference. Option D is the correct. Next. Fifth ಐದನೇದು ಅಟ್ ದ ಟೈಮ್ ಆಫ್ ಶಾರ್ಟ್ ಸರ್ಕ್ಯೂಟ್ ದಿ ಕರೆಂಟ್ ಇನ್ ದ ಸರ್ಕ್ಯೂಟ್ ನೋಡಿ ಎಷ್ಟು ಜನ ಕೇಳಿದ್ದಾರೆ ಅಟ್ ದಿ ಟೈಮ್ ಆಫ್ ಶಾರ್ಟ್ ಸರ್ಕ್ಯೂಟ್ ದಿ ಕರೆಂಟ್ ಇನ್ ದಿ ಸರ್ಕ್ಯೂಟ್ ರೆಡ್ಯೂಸಸ್ ಸಬ್ಸ್ಟ್ಯಾನ್ಷಿಯಲಿ ಡಸಂಟ್ ಚೇಂಜ್ increases heavily very continuously
ನೋಡಿ ಅಟ್ ದ ಟೈಮ್ ಆಫ್ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಆಗುತ್ತೆ ಶಾರ್ಟ್ ಸರ್ಕ್ಯೂಟು? ಇಫ್ ದ ಲೈವ್ ವೈರ್ ನ್ಯೂಟ್ರಲ್ ವೈರ್ ಗೆಟ್ ಇನ್ ಟು ಕಾಂಟ್ಯಾಕ್ಟ್, ಅರ್ಥ ಆಗ್ತದಾನ? ಇಫ್ ದಿ ಲೈವ್ ವೈರ್, ಸೇ ದಿಸ್ ಇಸ್ ದಿ ಲೈವ್ ವೈರ್, ಸೇ ದಿಸ್ ಇಸ್ ದಿ ನ್ಯೂಟ್ರಲ್ ವೈರ್, ದಿಸ್ ಇಸ್ ದಿ ನ್ಯೂಟ್ರಲ್ ವೈರ್ ಅಂಡ್ ದಿಸ್ ಇಸ್ ದಿ ಕೋಚಿಂಗ್. ಸಮ್ಟೈಮ್ಸ್ ಇನ್ ಎ ಸಿಂಗಲ್ ವೈರ್ ದೇ ವಿಲ್ ಬಿ ಹ್ಯಾವಿಂಗ್ ಬೋತ್ ನ್ಯೂಟ್ರಲ್ ಅಂಡ್ ಲೈವ್ ವೈರ್. ಕೆಂಪು ಬ್ಲಾಕ್ ಎರಡು ಇಂಟರ್ವಲ್ ಮಾಡ್ಕೊಂಡು ಹೋಗಿರ್ತಾರೆ, ಇಂಟರ್ವಲ್ ಮಾಡ್ಕೊಂಡು ಹೋಗಿರ್ತಾರೆ, ಅದ್ರ ಹೊರಗಡೆ ಒಂದು ಕೇಬಲ್ ಹಾಕಿರ್ತಾರೆ ಪ್ಲಾಸ್ಟಿಕ್ ಥರ ಕೋಟಿಂಗ್. ಇನ್ನೇನು ಕೆಲಸ ಮಾಡ್ತಾರೆ ಈ ಥರ, ರೈಟ್, ಹಿಂಗೋಗಿರುತ್ತೆ ಲೈವ್ ಮತ್ತು ನ್ಯೂಟ್ರಲ್ ವೈರ್ಗಳು ಇಂಟರ್ವಾಯ್ ಮಾಡಿರ್ತಾರೆ ಹಿಂಗೆ. ಬಟ್ ಪ್ರತಿಯೊಂದಕ್ಕೂ ಸಪ್ ಸಪ್ರೇಟ್ ಏನಾಗಿರುತ್ತೆ, ಕೋಟ್ ಮಾಡಿರ್ತಾರೆ, ಇನ್ಸುಲೇಟ್ ಮಾಡಿರ್ತಾರೆ. ವಾಟ್ ಇಫ್ ದಿ ಇನ್ಸುಲೇಟ್, ವಾಟ್ ಇಫ್ ದಿ ಇನ್ಸುಲೇಟಿಂಗ್ ಮಟೀರಿಯಲ್ ಆಫ್ ದೋಸ್ ಟು ವೈರ್ಸ್ ಟರ್ನ್, ಕಿತ್ತರೇನಾಗುತ್ತೆ? ದೇ ವಿಲ್ ಕಮ್ ಇನ್ ಟು ಕಾಂಟ್ಯಾಕ್ಟ್, ದೇ ವಿಲ್ ಕಮ್ ಇನ್ ಟು ಕಾಂಟ್ಯಾಕ್ಟ್. ಇಫ್ ದ ನ್ಯೂಟ್ರಲ್ ವೈಯರ್ ಆ್ಯಂಡ್ ದಿ ಲೈವರ್ ಕಮ್ ಇನ್ ಟು ಕಾಂಟ್ಯಾಕ್ಟ್, ವಾಟ್ ಹ್ಯಾಪನ್ಸ್ ಇಯರ್? ದಿ ಎಲೆಕ್ಟ್ರಿಕ್ ಕರೆಂಟ್, ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ವಿಲ್ ಬಿ ಮಚ್, ದಿ ಅಮೌಂಟ್ ಆಫ್ ಕರೆಂಟ್ ದಟ್ ಫ್ಲೋ ಇನ್ ದಿ ವೈಯರ್ ವಿಲ್ ಬಿ ವೆರಿ ಮಚ್. ವೈ ಯು ಮಸ್ಟ್ ಹ್ಯಾವ್ ಆಸ್ಕ್ ಮಿ ಎ ಕ್ವಶನ್, ಯಾಕೆ ನೋಡಿ. ಯೂಸ್ವಲಿ ಲೈವ್ ವೈಯರ್ ಈಸ್ ಇನ್ ಫೇಸ್, ಲೈವ್ ವೈಯರ್ ಈಸ್ ಇನ್ ಫೇಸ್ ವಿತ್ ಮೆನಿ ಇನ್ಸ್ಟ್ರೂಮೆಂಟ್ಸ್, ಬಲ್ಬು, ಟಿ ವಿ, ಫ್ಯಾನು, ಫ್ರಿಜ್ಜು, ಇವೆಲ್ಲವೂ ಯಾರ ಜೊತೆ ಇರ್ತಾರೆ? ಲೈವ್ ವೈರ್ ಜೊತೆ ಇರುತ್ತೆ. ಬಿಕಾಸ್ ಲೈವ್ ವೈರ್ ಇಸ್ ದಿ ಒನ್ ವಿಚ್ ಇಸ್ ಅಟ್ ಹೈ ಪೊಟೆನ್ಷಿಯಲ್, ನ್ಯೂಟ್ರಲ್ ವೈರ್ ಇಸ್ ದಿ ಒನ್ ವಿಚ್ ಇಸ್ ಅಟ್ ವೆರಿ ಲೋ ಪೊಟೆನ್ಷಿಯಲ್ ಆರ್ ಜೀರೋ ಪೊಟೆನ್ಷಿಯಲ್. ಸೊ ದಟ್ ಕೆನಾಟ್ ಗಿವ್ ದಿ ಕರೆಂಟ್ ಫಾರ್ ದೀಸ್ ಮಟೀರಿಯಲ್ಸ್, ಫಾರ್ ದೀಸ್ ಅಪ್ಲಯನ್ಸಸ್. ಓನ್ಲಿ ಲೈವ್ ವೈರ್ ಕ್ಯಾನ್ ಗಿವ್ ದಟ್. ಆದರೆ ನ್ಯೂಟ್ರಲ್ ವೈರ್ ಏನು ಕೆಲಸ ಸರ್ ಅಂತ ಕೇಳ್ಬೋದು ನೀವು, ನ್ಯೂಟ್ರಲ್ ವೈರ್ದು ಏನು ಕೆಲಸ ಅಂತ ಕೇಳ್ಬೋದು. ಏನು ಕೆಲಸ? ಏನಿಲ್ಲ, ಟು ಕ್ರಿಯೇಟ್ ಎ ಫುಲ್ ಸರ್ಕ್ಯೂಟ್, ಟು ಕಂಪ್ಲೀಟ್ ದ ಫುಲ್ ಸರ್ಕ್ಯೂಟ್. ಸೋರ್ಸಿಂದ ಕರೆಂಟ್ ಬರ್ತಾ ಇದೆ, ನಿಮ್ಮ ಟಿ ವಿ ಎಲ್ಲಕ್ಕೆ ಬಂತು, ನಿಮ್ಮ ಫ್ಯಾನಿಗೆ ಬಂತು, ನಿಮ್ಮ ಹೋಮ್ ಅಪ್ಲೈನ್ಸ್ ಬಂತು, ಇಷ್ಟಾಗ್ಬಿಟ್ರೆ ಸರ್ಕ್ಯೂಟು ಅದು ಕಂಪ್ಲೀಟ್ ಆಗಲ್ಲ. ಅಗೇನ್ ದೇರ್ ಶುಡ್ ಬಿ ಸಮಥಿಂಗ್ ವಿಚ್ ಶುಡ್ ಕನೆಕ್ಟ್ ಫ್ರಮ್ ಯುವರ್ ಅಪ್ಲಯನ್ಸ್ ಟು ದಿ ಸೋರ್ಸ್, ಸೋರ್ಸ್ ಮತ್ತು ಕನೆಕ್ಟ್ ಆಗಿರ್ಬೇಕಲ್ವ. ಸೊ ದಟ್ ವರ್ಕ್ ವಿಲ್ ಬಿ ಡನ್ ಬೈ ನ್ಯೂಟ್ರಲ್ ವೈಯರ್. ನ್ಯೂಟ್ರಲ್ ವೈಯರ್ ಈಸ್ ದ ಒನ್ ವಿಚ್ ಕಂಪ್ಲೀಟ್ಸ್ ದಿ ಸರ್ಕ್ಯೂಟ್ ಬ್ಯಾಕ್ ಟು ದಿ ದಿಸ್ ಕಂಪ್ಲೀಟ್ಸ್ ದಿ ಸರ್ಕ್ಯೂಟ್ ಬ್ಯಾಕ್ ಟು ದಿ ಸೋರ್ಸ್, ಬ್ಯಾಕ್ ಟು ದಿ ಸೋರ್ಸ್. ಸೊ ಇಟ್ ಹೆಲ್ಪ್ಸ್ ಇನ್ ಪಾಸಿಂಗ್ ದ ಕರೆಂಟ್ ಟು ದ ಸೋರ್ಸ್. ಅರ್ಥ ಆಗ್ತದಾನ ನೋಡಿ, ಇದು ಕೆ ಬಿ ಸ್ಟೇಷನ್ನು, ರೈಟ್, ದೊಡ್ಡ ಸ್ಟೇಷನ್ನು, ಲೈವ್ ವೈಯರು, ನ್ಯೂಟ್ರಲ್ ವೈಯರ್ ಎಲ್ಲ ಬರ್ತವೆ, ಲೈವ್ ವೈರ್ಗಳು ಬರ್ತವೆ, ಟಿ ವಿ ಅದು ಇದು ಎಲ್ಲ ಬಂತು, ಬೀದಿ ಲೈಟು, ಪೋಲ್ ಲೈಟು, ಅದು ಇದು ಎಲ್ಲ ಬಂದ್ವಿ ಇಲ್ಲೆಲ್ಲ. ಇಲ್ಲಿ ಅರ್ಥ ಆಗ್ತದಾನ ಸರ್ಕ್ಯೂಟ್ ಕಂಪ್ಲೀಟ್ ಆಗಲ್ಲ ಯಾವಾಗ ನ್ಯೂಟ್ರಲ್ ವೈರ್ ಇಲ್ಲ ಅಂದರೆ. ಇದಿಲ್ಲಂದ್ರೆ ಸರ್ಕ್ಯೂಟ್ ಕಂಪ್ಲೀಟ್ ಆಗಲ್ಲ. ಇಫ್ ದೇರ್ ಇಸ್ ನೋ ಸರ್ಕ್ಯೂಟ್ ಕಂಪ್ಲೀಷನ್, ದೇರ್ ಬಿ ನೋ ಫ್ಲೋ ಆಫ್ ಕರೆಂಟ್. ಇಫ್ ದೇರ್ ಇಸ್ ನೋ ನ್ಯೂಟ್ರಲ್ ವೈರ್, ಯು ಕೆನಾಟ್ ಹಾವ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಯು ಕೆನ್ ಹಾವ್ ಓನ್ಲಿ ಪೊಟೆನ್ಷಿಯಲ್, ರೈಟ್. ದೀಸ್ ವರ್ಕ್ಸ್, ದೇ ವರ್ಕ್ ಇಫ್ ದೇರ್ ಇಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆರ್ ವೋಲ್ಟೇಜ್. ಯು ಕೆನ್ ಜಸ್ಟ್ ಹ್ಯಾವ್ ಪೊಟೆನ್ಷಿಯಲ್ ಆಫ್ ದ ವೈಯರ್, ರೈಟ್, ನಾಟ್ ದ ಪೊಟೆನ್ಷಿಯಲ್ ಪರ್ಸೆಂಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಸಾರಿ ಪೊಟೆನ್ಷಿಯಲ್ ಡಿಫ್ರೆನ್ಸ್. ದಟ್ಸ್ ವೈ ಯು ನೀಡ್ ಟು ಹ್ಯಾವ್ ದಿ ನ್ಯೂಟ್ರಲ್ ವೈಯರ್ ಫಾರ್ ದ ಕಂಪ್ಲೀಷನ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಫಾರ್ ದಟ್ ಯು ಹ್ಯಾವ್ ಟು ಹ್ಯಾವ್ ನ್ಯೂಟ್ರಲ್ ವೈಯರ್ ವಿಚ್ ಈಸ್ ಮೇಂಟೈನ್ಡ್ ಅಟ್ ಜೀರೋ ವೋಲ್ಟೇಜ್. ವೈ? ಬಿಕಾಸ್ ಇಟ್ ಈಸ್ ಕನೆಕ್ಟೆಡ್ ಟು ಗ್ರೌಂಡ್, ಇಟ್ ಈಸ್ ಕನೆಕ್ಟೆಡ್ ಟು ಗ್ರೌಂಡ್ ಇನ್ ದಿ ಸ್ಟೇಷನ್, ಇನ್ ದಿ ಸೋರ್ಸ್. ಅಟ್ ದಿ ಸೋರ್ಸ್ ದ ನ್ಯೂಟ್ರಲ್ ವೈರ್ ಇಸ್ ಕನೆಕ್ಟೆಡ್ ಟು ದಿ ಗ್ರೌಂಡ್. ವೆರಸ್ ಸ್ಟೋರ್ಡ್ ಎಲೆಕ್ಟ್ರಿಕಲ್ ಎನರ್ಜಿ, ಸ್ಟೋರ್ಡ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ನೌ ಸಬ್ಸ್ಟ್ಯಾನ್ಷಿಯಲಿ ಪಾಸಿಂಗ್ ಥ್ರೂ ದ ನ್ಯೂ ಲೈವ್ ವೈರ್, ಸಸ್ ದಟ್ ಇಟ್ ಈಸ್ ಅಟ್ ಹೈ ಪೊಟೆನ್ಷಿಯಲ್. ಅರ್ಥ ಆಗ್ತದಾನ? ಸಸ್ ದಟ್ ಇಟ್ ಈಸ್ ಅಟ್ ಹೈ ಪೊಟೆನ್ಷಿಯಲ್. ನೌ ಕಂಪೇರ್ ಟು ದೀಸ್ ಟು ವೈರ್ಸ್, ದ ಲೈವ್ ವೈರ್ ಈಸ್ ಇನ್ ಫೇಸ್ ಆರ್ ಇಟ್ ಈಸ್ ಇನ್ ಸೀರೀಸ್ ವಿತ್ ದಿ ಇನ್ಸ್ಟ್ರೂಮೆಂಟ್ಸ್. ದೀಸ್ ಅಪ್ಲಯನ್ಸಸ್ ಹ್ಯಾವ್ ದೇರ್ ಓನ್ ರೆಸಿಸ್ಟೆನ್ಸಸ್, ದೀಸ್ ಅಪ್ಲಯನ್ಸಸ್ ಹ್ಯಾವ್ ದೇರ್ ಓನ್ ರೆಸಿಸ್ಟೆನ್ಸಸ್. ದೇರ್ಫೋರ್ ರೆಸಿಸ್ಟೆನ್ಸ್ ಅಲಾಂಗ್ ದ ಪಾತ್ ಆಫ್ ದಿ ಲೈವ್ ವೈರ್, ರೆಸಿಸ್ಟೆನ್ಸ್ ಅಲಾಂಗ್ ದಿ ಪಾತ್ ಆಫ್ ದಿ ಲೈವ್ ವೈರ್ ಈಸ್ ಮೋರ್, ಬಟ್ ರೆಸಿಸ್ಟೆನ್ಸ್ ಅಲಾಂಗ್ ದ ಪಾತ್ ಆಫ್ ದಿ ನ್ಯೂಟ್ರಲ್ ವೈರ್ ಈಸ್ ಲೆಸ್. ಅರ್ಥ ಆಗ್ತದಾನ? ಹಿಯರ್ ರೆಸಿಸ್ಟೆನ್ಸ್ ಈಸ್ ಲೆಸ್, ಎಲ್ಲಿ? ಇಲ್ಲಿ. ಇಲ್ಲಿ ರೆಸಿಸ್ಟೆನ್ಸ್ ಈಸ್ ಮೋರ್ ಬಿಕಾಸ್ ಇನ್ಸ್ಟ್ರೂಮೆಂಟ್ಸ್ ಆರ್ ಮೋರ್ ದೇರ್, ದೇ ಹ್ಯಾವ್ ದೇರ್ ಓನ್ ರೆಸಿಸ್ಟೆನ್ಸ್. ಎಲ್ಲ ಪಾಸ್ ಆಗಬೇಕಂದ್ರೆ ಅದ್ರ ಮುಖಾಂತರ ಪಾಸ್ ಆಗಬೇಕಲ್ವಾ? ದೇ ಹ್ಯಾವ್ ದೇರ್ ಓನ್ ರೆಸಿಸ್ಟೆನ್ಸಸ್. ಬಲ್ಬಿ ಅದರದೇ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಫ್ಯಾನ್ ಅದರದೇ ಒಂದಿರುತ್ತೆ, ಟಿ ವಿ ಅದರದೇ ಒಂದಿರುತ್ತೆ, ರೈಟ್? ಅರ್ಥ ಆಗ್ತಿದಾನ? ದೇರ್ಫೋರ್ ಇಲ್ಲಿ ಕರೆಂಟ್ ಹಿಂಗೆ ಪಾಸ್ ಆಗುವ ಮುಂಚೆನಾದರೂ ಶಾರ್ಟ್ ಸರ್ಕ್ಯೂಟ್ ಆದನಪ್ಪ ಅಂದರೆ, ನೋಡಿ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಯ್ತಪ್ಪ, ಟಚ್ ಆದಪ್ಪ ಒಂದಕ್ಕೊಂದು. ಕರೆಂಟ್ ಆಲ್ವೇಸ್ ವಾಂಟ್ಸ್ ಟು ಫ್ಲೋ ಇನ್ ಎ ಪಾತ್ ವೇರ್ ದೇರ್ ಇಸ್ ಲೆಸ್ ರೆಸಿಸ್ಟೆನ್ಸ್. ಎಲ್ಲಿ ಕಡಿಮೆ ರೆಸಿಸ್ಟೆನ್ಸ್ ಇರುತ್ತೆ ಅಲ್ಲಿ ಕರೆಂಟ್ ನುಗ್ಗುತ್ತೆ, ಆ ಪಾತಲ್ಲಿ, ಆ ದಾರಿಯಲ್ಲಿ ಹೋಗುತ್ತೆ ಕರೆಂಟ್ಸು.
ನೀರು ಹರಿತಾ ಇರುತ್ತೆ, ಕಲ್ಲು ಮಣ್ಣು ಭಾಳ ಗಿಡ ಗಂಟಿ ಭಾಳ ಬೆಳೆದವಪ್ಪ, ಅರಿಯಕ್ಕೆ ಸರಿಯಾಗಲ್ಲ ನೀರು, ಭಾಳ ಚೆನ್ನಾಗಿ ಹರಿಯಲ್ಲ, ಜೋರಾಗಿ ಹರಿಯಲ್ಲ, ಅದೇ ಸಮವಾಗಿತ್ತು, ಕ್ಲೀನಾಗಿ ಸಮವಾಗಿತ್ತು, ಏನು ಅಡ್ಡಿಲ್ಲಪ್ಪ ಅಲ್ಲಿ, ದೇರ್ ಇಸ್ ನೋ ರೆಸ್ಟೆನ್ಸಿಂಗ್ ಥಿಂಗ್ಸ್ ದೇರ್, ವಾಟರ್ ವಿಲ್ ಫ್ಲೋ ವೆರಿ ಈಸಿಲಿ, ವೆರಿ ಫಾಸ್ಟ್ಲಿ. ಇಲ್ಲಷ್ಟೇ ಕರೆಂಟ್ ಏನಾಗುತ್ತೆ, ಈ ಪಾತನ್ನ ಚೂಸ್ ಮಾಡೋ ಬದಲು ಏನಾಗುತ್ತೆ, ಅದು ಈ ಪಾತ್ ಚೂಸ್ ಮಾಡುತ್ತೆ ಶಾರ್ಟ್ ಸರ್ಕ್ಯೂಟ್ ಆದಾಗ. ಡ್ಯೂರಿಂಗ್ ದ ಶಾರ್ಟ್ ಸರ್ಕ್ಯೂಟ್ ಟೈಮ್ ದಿ ಕರೆಂಟ್ ವಿಲ್ ಚೂಸ್ ವಾಟ್ಸ್ ದ ಲೆಸ್ ರೆಸ್ಟೆನ್ಸ್ ಪಾತ್. ಇದೇ ಆಗೋದಲ್ಲಿ ನ್ಯೂಟ್ರಲ್ ವೈರ್ ಯಾವಾಗ ಲೈವರ್ ಜೊತೆ ಕನೆಕ್ಟ್ ಆಗುತ್ತೋ, ಟಾರ್ನ್ ಆದಾಗ, ಇನ್ಸುಲೇಟಿಂಗ್ ಮೆಟೀರಿಯಲ್ ಟಾರ್ನ್ ಆದಾಗ ಏನಾಗುತ್ತೆ, ಕನೆಕ್ಟ್ ಆದ ತಕ್ಷಣ ಏನಾಗುತ್ತೆ, ಅವು ಹಿಂಗೆಲ್ಲ ಹೋಗಲ್ಲ ಅಲ್ಲಿ, ದಟ್ ಈ ಪಾತಿ ಬಂದ್ಬಿಡುತ್ತೆ, ಈ ಪಾತಿ ಬಂದು ಹಿಂಗೆ ಹೋಗುತ್ತೆ. ವಿಚ್ ಮೀನ್ಸ್ ದಟ್ ಕಂಪೇರ್ ಟು ದ ಬಿಫೋರ್ ದಿ ಶಾರ್ಟ್ ಸರ್ಕ್ಯೂಟ್, ಶಾರ್ಟ್ ಸರ್ಕ್ಯೂಟ್ ಮುಂಚೆ ಏನಾಗಿತ್ತು, ನಾರ್ಮಲ್ಲಿ ಕರೆಂಟ್ ಕ್ಲೀನಾಗಿ ಹೋಗ್ತಾ ಇತ್ತು, ಎಷ್ಟು ಬೇಕಷ್ಟು ಅಲ್ಲಿ ಸೋರ್ಸಿಂದ ಎಷ್ಟು ಕೊಟ್ಟಿದ್ರು ಅಲ್ಲಿ ಅದೇ ಮುಖಾಂತರ ಬಂದು ಈ ಎಲ್ಲ ಅಪ್ಲೈನ್ಸ್ ಮುಖಾಂತರ ಹೋಗಿ ಮತ್ತೆ ವಾಪಸ್ ಹೋಗ್ತಾ ಇತ್ತು ಟು ಸಮ್ ಸೋರ್ಸ್, ಟು ದ ಗ್ರೌಂಡ್, ಕಂಪ್ಲೀಟ್ ಆಗಬೇಕಲ್ವ ಕರೆಂಟ್, ರೈಟ್. ಸೊ ಅವಾಗ ಏನಾಗುತ್ತೆ, ಅದು ನಾರ್ಮಲ್ ವರ್ಕಿಂಗು. ಸರ್ಕ್ಯೂಟು ಶಾರ್ಟ್ ಆದಾಗ ಏನಾಗುತ್ತೆ ನೋಡಿ, ಕರೆಂಟ್ ಈ ಕಡೆ ಬಂದ್ಬಿಡುತ್ತೆ, ಲೆಸ್ ರೆಸ್ಟೆನ್ಸ್ ಪಾತಿ ಬರುತ್ತೆ. ಅಂದರೆ ಲೆಸ್ ರೆಸ್ಟೆನ್ಸ್ ಪಾತ್ ತೊಗೊಂಡ ತಕ್ಷಣವೇ ಕರೆಂಟ್ ಡ್ರಾನ್ ಏನಾಗುತ್ತೆ ಬೈ ದ ವೈರ್ ವಿಲ್ ಬಿ ಮೋರ್. ಯಾಕೆ ಹೇಳಿ, ಇಫ್ ದರ್ ಇಸ್ ಲೆಸ್ ರೆಸ್ಟೆನ್ಸ್ ಮೀನ್ಸ್ ಕರೆಂಟ್ ಫ್ಲೋಸ್ ವಿಲ್ ಬಿ ಮಚ್ ಹೈ, ವಿಲ್ ಬಿ ಇನ್ ಹೈ ಅಮೌಂಟ್, ದ ಫ್ಲೋ ಕರೆಂಟ್ ವಿಲ್ ಬಿ ಹೈ ಅಮೌಂಟ್, ವಿಲ್ ಬಿ ಇನ್ ಮಚ್ ಅಮೌಂಟ್. ಇಫ್ ದ ಪಾತ್ ಈಸ್ ಆಫ್ ಲೆಸ್ ರೆಸ್ಟೆನ್ಸ್, ಇಫ್ ದ ಪಾತ್ ಈಸ್ ಆಫ್ ಹೈ ರೆಸ್ಟೆನ್ಸ್ ಆರ್ ನಾರ್ಮಲ್ ರೆಸ್ಟೆನ್ಸ್, ಇಟ್ ಫ್ಲೋ ಆಸ್ ಇಟ್ ವಾಸ್ ಡೂಯಿಂಗ್, ಮುಂಚೆ ಹೆಂಗೆ ಮಾಡ್ತಾ ಅದೇ ಥರ ಫ್ಲೋ ಆಗುತ್ತೆ. ಇಲ್ಲೇನಾಗುತ್ತೆ, ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಕರೆಂಟ್ ಭಾಳ ಬಂದ್ಬಿಡುತ್ತೆ, ಯಾಕೆ ಹೇಳಿ ಲೆಸ್ ರೆಸ್ಟೆನ್ಸ್ ಇರುತ್ತಲ್ಲ ಹಾಗಾಗಿ. ಅದನ್ನ ನಾವು ಏನಂತೀವಿ, ಭಾಳ ಬಂದರೆ ಇನ್ಕ್ರೀಸ್ ಆದನಪ್ಪ ಅಂದರೆ ಏನಂತೀವಿ, ಕರೆಂಟ್ ಭಾಳ ಒಮ್ಮೆಟಿಗೆ ಇನ್ಕ್ರೀಸ್ ಆದರೆ ಏನಕ್ಕಂಥ ಕರೆಂಟ್, ಅದನ್ನ ಶಾರ್ಟ್ ಸರ್ಕ್ಯೂಟ್ ಅಂತೀವಿ. ಇದೇ ಆಗೋದು. ದೇರ್ಫೋರ್ ದ ಕರೆಂಟ್ ಇನ್ಕ್ರೀಸಸ್ ಹೆವಿಲಿ, ಕರೆಂಟ್ ಇನ್ಕ್ರೀಸಸ್ ಹೆವಿಲಿ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿ ಫಿಫ್ತ್ ಕ್ವಶನ್, ಇಸ್ ದಿ ಕರೆಕ್ಟ್ ಆಪ್ಷನ್ ಫಾರ್ ದಿ ಫಿಫ್ತ್, ಇನ್ಕ್ರೀಸಸ್ ಹೆವಿಲಿ. ಇನ್ನೊಂದು ಕ್ವಶನ್ ಕೇಳ್ಬೋದು ನೀವು, ಸರ್ ಲೈವ್ ವೈರ್ ಮುಟ್ಟಿದ್ರೆ ಶಾಕ್ ಕೊಡುತ್ತೆ, ನ್ಯೂಟ್ರಲ್ ವೈರ್ ಮುಟ್ಟಿದ್ರೆ ಶಾಕ್ ಕೊಡೆಯಲ್ಲ ಇನ್ ಮೋಸ್ಟ್ ಕೇಸಸ್, ಬಟ್ ದೇರ್ ಆರ್ ಸಮ್ ಕೇಸಸ್ ವೇರ್ ಯು ಕ್ಯಾನ್ ಗೆಟ್ ಶಾಕ್ ಇನ್ ದಿ ನ್ಯೂಟ್ರಲ್ ವೈರ್ ಆಲ್ಸೋ ಬೈ ಟಚಿಂಗ್ ನ್ಯೂಟ್ರಲ್ ವೈರ್. ಲೀವ್ ದಟ್ ದೇರ್ ಇಸ್ ಮಚ್ ಐ ವಿಲ್ ಟೆಲ್ ಒನ್ಸ್ ಐ ಗೆಟ್ ಇನ್ ಟು ಇ ಟಿ ಸಿ ಇನ್ಫಾರ್ಮೇಶನ್. ಇಫ್ ಇಟ್ ಟಚ್ ದಿ ಲೈವ್ ವೈರ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ಶಾಕ್, ನೋ ಡೌಟ್ಸ್, ಬಟ್ ನ್ಯೂಟ್ರಲ್ ವೈರ್ ನಾಟ್ ದಟ್. ಯಾಕೆ? ಬಿಕಾಸ್ ಲೈವ್ ವೈರ್ ಈಸ್ ಆಲ್ರೆಡಿ ಇನ್ ಫೇಸ್ ವಿತ್ ಸಮ್ ರೆಸಿಸ್ಟೆನ್ಸ್, ಇಟ್ ಈಸ್ ಇನ್ ಫೇಸ್ with all those appliances, therefore that path has its own resistance, comparably good resistance, munchu resistance irutta adakke. Nim body idalva, nim body, your body is also with live wire, right, of high resistance, usually of high resistance. Neutral wire inide, it is usually of low resistance, because it is not in phase with the, or it is not running with the instruments or appliances. ಹೋಗಿ ಲೆಸ್ ರೆಸ್ಟೆನ್ಸ್ ಆಗಿರುತ್ತೆ ಅದು ನ್ಯೂಟ್ರಲ್ ವೈರ್. ಅರ್ಥ ಮಾಡ್ಕೋಬೇಕು ಇಲ್ಲಿ, ವೆನ್ ಯು ಟಚ್ ದಿ ಲೈವ್ ವೈರ್ ಯುವರ್ ಬಾಡಿ ಈಸ್ ಆಲ್ಸೋ ಸಮ್ ರೆಸಿಸ್ಟೆನ್ಸ್, ರೈಟ್, ಇಟ್ ಆಲ್ಸೋ ಹ್ಯಾಸ್ ಸಮ್ ರೆಸಿಸ್ಟೆನ್ಸ್. ದ ಫ್ಯಾಕ್ಟ್ ಈಸ್ ದಟ್ ದೀಸ್ ರೆಸಿಸ್ಟೆನ್ಸಸ್ ಆ್ಯಂಡ್ ಯುವರ್ ಬಾಡಿ ರೆಸಿಸ್ಟೆನ್ಸಸ್ ನೋ ದೇರ್ ಆಫ್ ಕಂಪೇರಬಲ್ ಅಮೌಂಟ್. ನೋಡಿ, ಈ ರೆಸಿಸ್ಟೆನ್ಸ್ ಈ ರೆಸಿಸ್ಟೆನ್ಸ್ ಐತಲ್ಲ, ಕಂಪೇರಬಲ್ ಅಮೌಂಟ್ ಆಗಿರುತ್ತೆ. ಇಟ್ಸ್ ನಾಟ್ ದಟ್ ಡಿಫ್ರೆನ್ಸ್, ಅಫ್ಕೋರ್ಸ್ ದೇರ್ ಇಸ್ ಸೋ ಮಚ್ ಡಿಫ್ರೆನ್ಸ್, ನಿಮ್ಮ ಬಾಡಿ ರೆಸ್ಟೆನ್ಸ್ಗೆ ಇದಕ್ಕೂ ಡಿಫ್ರೆನ್ಸ್ ಇದೆ, ಬಟ್ ಯು ಕ್ಯಾನ್ ಕಂಪೇರ್ ದಟ್. ದ ಡಿಫ್ರೆನ್ಸ್ ಈಸ್ ನಾಟ್ ದಟ್, ದ ಡಿಫ್ರೆನ್ಸ್ ಆಫ್ ದಿಸ್ ಲೈವ್ ವೈರ್ ರೆಸ್ಟೆನ್ಸ್ ಆ್ಯಂಡ್ ಯುವರ್ ಬಾಡಿ ರೆಸ್ಟೆನ್ಸ್ ಈಸ್ ನಾಟ್ ದಟ್. ಅಷ್ಟೊಂದು ಭಾಳ ವ್ಯತ್ಯಾಸ ಇಲ್ಲ ಅದ್ರ ಮಧ್ಯೆ. ಅವಾಗ ಏನಾಗುತ್ತೆ, ಕರೆಂಟ್ ಬರ್ತಕ್ಕಂಥ ಕರೆಂಟ್ ಬ್ರ್ಯಾಂಚ್ ಔಟ್ ಆಗುತ್ತೆ. ದ ಕರೆಂಟ್ ವಿಚ್ ಇಸ್ ಕಮಿಂಗ್ ಇನ್ ದಿ ಲೈವ್ ವೈರ್ ನೋ ವಿಲ್ ಬ್ರ್ಯಾಂಚ್ ಇನ್ ಟು ಟೂ ಪಾತ್ಸ್, ಒನ್ ಈಸ್ ಟು ಯು ಟು ಯುವರ್ ಬಾಡಿ, ಒನ್ ಈಸ್ ಟು ದಿ ಫ್ರಂಟ್ ಸರ್ಕ್ಯೂಟ್. ಹಂಗೆ ಒಂಚೂರು ಮುಂದೆ ಹೋಗುತ್ತೆ ಸ್ವಲ್ಪ ಕರೆಂಟ್, ಇಂಚೂರು ನಿಮ್ಮ ಬಾಡಿ ಬರುತ್ತೆ, ನಿಮ್ಮ ಬಾಡಿಯಿಂದ ಗ್ರೌಂಡಿಗೆ ಹೋಗುತ್ತೆ, ನಿಮ್ಮ ಬಾಡಿಯಿಂದ ಗ್ರೌಂಡಿಗೆ ಹೋಗುತ್ತೆ. ಇಲ್ಲಿ ಎಲ್ಲೋಗುತ್ತೆ, ಅಪ್ಲೈಯನ್ಸ್ಗಳಿಗೆ ಹೋಗುತ್ತೆ, ಅಪ್ಲೈಯನ್ಸ್ಗಳು ಟಿ ವಿ ಮತ್ತೊಂದಕ್ಕೆ ಹೋಗುತ್ತೆ. ದ ರೆಸ್ಟೆನ್ಸ್ ಆಫ್ ಯು ಯುವರ್ ಬಾಡಿ, ವುಮೆನ್ ಬಾಡಿ ಆ್ಯಂಡ್ ದಿ ಲೈವ್ ವೈರ್, ದೇ ಆರ್ ಕಂಪೇರಬಲ್ ಇನ್ ನೇಚರ್. ಕಂಪೇರ್ ಮಾಡ್ಬೋದು ರೆಸ್ಟೆನ್ಸ್ಗಳನ್ನು. ಹಾಗಾಗಿ ಇಲ್ಲಿರ್ತಕ್ಕಂಥ ಏನಾಗುತ್ತೆ, ಕರೆಂಟು ಬ್ರ್ಯಾಂಚ್ ಔಟ್ ಆಗುತ್ತೆ. ಇಟ್ ಜಸ್ಟ್ ಬ್ರ್ಯಾಂಚ್ ಔಟ್ಸ್ ಇಂಟು ಟೂ ಪಾತ್ಸ್, ರೈಟ್. ಅದೇ ಇಲ್ಲಿ ಮುಟ್ಟಿದ್ರೆ ಏನಾಗುತ್ತೆ, ನ್ಯೂಟ್ರಲ್ ವೈಯರ್ ಇದನ್ನು ಮುಟ್ಟಿದ್ರೆ ಏನಾಗುತ್ತೆ, ರೆಸ್ಟೆನ್ಸ್ ಆಫ್ ದಿ ನ್ಯೂಟ್ರಲ್ ವೈಯರ್ ಆ್ಯಂಡ್ ಯುವರ್ ರೆಸ್ಟೆನ್ಸ್ನೋ ದೇರ್ ಇಸ್ ಲಾಟ್ ಡಿಫ್ರೆನ್ಸ್. ದೇರ್ ಇಸ್ ಲಾಟ್ ಡಿಫ್ರೆನ್ಸ್ ಬಿಟ್ವೀನ್ ದ ರೆಸ್ಟೆನ್ಸ್ ಆಫ್ ನ್ಯೂಟ್ರಲ್ ವೈಯರ್ ಆ್ಯಂಡ್ ರೆಸ್ಟೆನ್ಸ್ ಆಫ್ ವುಮೆನ್ ಬಾಡಿ. ಯೂಸ್ವಲಿ ವುಮೆನ್ ಬಾಡಿ ಹ್ಯಾಸ್ ಮೋರ್ ರೆಸ್ಟೆನ್ಸ್ ಕಂಪೇರ್ ಟು ನ್ಯೂಟ್ರಲ್ ವೈಯರ್. ವುಮೆನ್ ಬಾಡಿ ಹ್ಯಾಸ್ ಮೋರ್ ರೆಸ್ಟೆನ್ಸ್ ಕಂಪೇರ್ ಟು ನ್ಯೂಟ್ರಲ್ ವೈಯರ್. ಇಫ್ ದ ಮೋರ್ ರೆಸ್ಟೆನ್ಸ್ ಆಫ್ ವುಮೆನ್ ಬಾಡಿ ಮೀನ್ಸ್, ಸಾರಿ ಐ ಆಮ್ ಟೆಲ್ಲಿಂಗ್ ಇನ್ ರಾಂಗ್ ವೇ,
राइट यस करेक्ट आई एम टेलिंग करेक्ट यस वुमेन बॉडी विल हैव मोर रेसिस्टेंस कंपेयर टू न्यूट्रल वायर ಏನಾಗುತ್ತೆ ನ್ಯೂಟ್ರಲ್ ವೈರ್ಗಿಂತ ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೆ ವುಮೆನ್ ಬಾಡಿ. ನಾನು ಆಗಲೇ ಹೇಳಿದ್ದೆ ಕರೆಂಟ್ ಟೇಕ್ಸ್ ದಿ ಪಾತ್ ವಿಚ್ ಹ್ಯಾಸ್ ಲೆಸ್ ರೆಸಿಸ್ಟೆನ್ಸ್ ರೈಟ್. ಯಾವ ಪಾತಲ್ಲಿ ಭಾಳ ಕಡಿಮೆ ಇದೆ ರೆಸಿಸ್ಟೆನ್ಸ್ ಅಲ್ಲಿ ಹೋಗುತ್ತೆ, ಯಾವ ಪಾತಲ್ಲಿ ಜಾಸ್ತಿ ಇದೆ ಅಲ್ಲಿ ಹೋಗಲ್ಲ ಕರೆಂಟ್. ನೇಚರ್ ಅದು ದಟ್ಸ್ ನೇಚರ್ ಆಫ್ ದಿ ಕರೆಂಟ್. ಇದೇನಾಗುತ್ತೆ ವುಮೆನ್ ಬಾಡಿ ಹ್ಯಾಸ್ ಮೋರ್ ರೆಸಿಸ್ಟೆನ್ಸ್ ಕಂಪೇರ್ ಟು ದ ನ್ಯೂಟ್ರಲ್ ವೈರ್. ದೇರ್ ಫೋರ್ ನೀವು ಟಚ್ ಮಾಡಿದಾಗ ಬರ್ತಕ್ಕಂಥ ಕರೆಂಟ್ ಪಾಸ್ ಆಗ್ತಕ್ಕ ಅಂತ ಕರೆಂಟ್ಸು ನಿಮ್ಮ ಕಡೆ ಹೋಗ್ಬೇಕಾ ಅಥವಾ ಅದ್ರ ಕಡೆ ಅದು ಮುಂದೆ ಹೋಗ್ಬೇಕಾ? ಐ ಶುಡ್ ಗೋ ಆನ್ ಇಟ್ಸ್ ಓನ್ ಇನ್ ದ ಸೇಮ್ ಡೈರೆಕ್ಷನ್. ಮುಂಚೆ ಹೆಂಗೆ ಹೋಗುತ್ತೆ ಹಂಗೆ ಹೋಗ್ಬೇಕು, ನ್ಯೂಟ್ರಲ್ ವೈರ್ ಯಾಕಡೆ ಹೊಂಟತ್ತೋ ಹಂಗೆ ಹೋಗ್ಬೇಕು. ಅದು ಯಾಕೆ ಹೇಳಿ ರೆಸಿಸ್ಟೆನ್ಸ್ ಆಫ್ ನ್ಯೂಟ್ರಲ್ ವೈರ್ ಇಸ್ ಲೆಸ್. ಈಗ ನೀವು ಟಚ್ ಮಾಡಿದ್ರಪ್ಪ ಇದನ್ನ, ಈ ಪಾತ್ ಏನಿದೆ ಹೈ ರೆಸಿಸ್ಟೆನ್ಸ್ ಇದೆ ಗ್ರೌಂಡು, ಈ ಪಾತ್ ಏನಿದೆ ಹೈ ರೆಸಿಸ್ಟೆನ್ಸ್ ಇದೆ. ದಿ ಕರೆಂಟ್ ವಿಲ್ ನಾಟ್ ಚೂಸ್ ದಿ ಈಗ ಬರ್ತಕ್ಕಂಥ ಕರೆಂಟು, ದಟ್ ವಿಲ್ ನಾಟ್ ಚೂಸ್ ದಿ ಹೈ ರೆಸಿಸ್ಟೆನ್ಸ್ ಪಾತ್, ಇಟ್ ವಿಲ್ ಚೂಸ್ ದಿ ಲೋ ರೆಸಿಸ್ಟೆನ್ಸ್ ಪಾತ್. ಹಾಗಾಗಿ ಇವನ್ ಇಫ್ ಯು ಟಚ್ ದಿ ನ್ಯೂಟ್ರಲ್ ವೈರ್ ಯು ವಿಲ್ ನಾಟ್ ಗೆಟ್ ಶಾಕ್. ಟಚ್ ಮಾಡಿದ ನ್ಯೂಟ್ರಲ್ ವೈರನ್ನು ಹಿಂಗಿದೆ ನ್ಯೂಟ್ರಲ್ ವೈಯರು ರೈಟ್, ಈ ಥರ ಇದೆ ನ್ಯೂಟ್ರಲ್ ವೈಯರು, ಟಚ್ ಮಾಡಿದರೆ ನಿಮ್ಮ ಕಡೆ ಬರಲ್ಲ ಕರೆಂಟು, ಅದು ಅದ ಪಡೆ ಅದು ಮುಂದೆ ಹಂಗೆ ಹೋಗ್ತಾ ಇರುತ್ತೆ. ಯಾಕೆ ಹೇಳಿ ನಿಮ್ಮ ಪಾತ್ ಇದೆ ಅಲ್ವಾ, ದಿಸ್ ಈಸ್ ದಿ ಹೈ ರೆಸಿಸ್ಟೆನ್ಸ್ ಪಾತ್. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈಯರ್. ದಟ್ಸ್ ಯು ವಿಲ್ ನಾಟ್ ಗೆಟ್ ಶಾಕ್ ವೆನ್ ಟಚ್ ದಿ ನ್ಯೂಟ್ರಲ್ ವೈಯರ್. ಇಟ್ಸ್ ದ ಮೇನ್ ಥಿಂಗ್ ರೈಟ್. ಇದರ ಬಗ್ಗೆ ಇನ್ನೂ ಜಾಸ್ತಿ ಹೇಳ್ತೀನಂತೆ, ನಾನು ಐ ಗೆಟ್ ಇನ್ ಟು ಇ ಟಿ ಸಿ ಇನ್ಫಾರ್ಮೇಷನ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ಸಿಕ್ಸ್, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಫಸ್ಟ್ ಒನ್, ಎಲೆಕ್ಟ್ರಿಕ್ ಮೋಟರ್ ಕನ್ವರ್ಟ್ಸ್ ಮೆಕಾನಿಕಲ್ ಎನರ್ಜಿ ಇನ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ಕರೆಕ್ಟಾ? ಎಲೆಕ್ಟ್ರಿಕ್ ಮೋಟರ್ ಕನ್ವರ್ಟ್ಸ್ ಮೆಕಾನಿಕಲ್ ಎನರ್ಜಿ ಇನ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ತಪ್ಪು. ಜನರೇಟರ್ ಕನ್ವರ್ಟ್ಸ್ ಮೆಕಾನಿಕಲ್ ಇನ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ನೋಡಿ ಸಿಕ್ಸ್ ಏನು ಹೇಳ್ತಾರೆ, ಸ್ಟೇಟ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಕರೆಕ್ಟ್ ಫಾಲ್ಸ್ ಆರ್ ಟ್ರೂ ಅಂತ ಕೇಳಿದ್ದಾನೆ. ಫಸ್ಟ್ ಒನ್ ಹೇಳ್ತಿದ್ರೆ ಮೋಟರ್ ಏನು ಮಾಡುತ್ತೆ, ಮೆಕಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿನ ಕನ್ವರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ತಪ್ಪು. ದಿಸ್ ಇಸ್ ಫಾಲ್ಸ್. ಇಟ್ ಕನ್ವರ್ಟ್ಸ್ ವಾಟ್? ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕಾನಿಕಲ್ ಎನರ್ಜಿ. ದಿಸ್ ಈಸ್ ಕರೆಕ್ಟ್. ದೇರ್ಫೋರ್ ದ ಫಸ್ಟ್ ಒನ್ ಈಸ್ ರಾಂಗ್, ಫಾಲ್ಸ್. ಬಿ, ಎಲೆಕ್ಟ್ರಿಕ್ ಜನರೇಟರ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. ಆಫ್ ಕೋರ್ಸ್ ಎಲೆಕ್ಟ್ರಿಕ್ ಜನರೇಟರ್ ವರ್ಕ್ಸ್ ಆನ್ ದಿ ಇ ಎಮ್ ಐ ಪ್ರಿನ್ಸಿಪಲ್. ನೋ ಡೌಟ್ ಜನರೇಟರ್ ವರ್ಕ್ಸ್ ಆನ್ ಇ ಎಮ್ ಐ ಪ್ರಿನ್ಸಿಪಲ್ ಆರ್ ಫಿನಾಮಿನಮ್ ಆಫ್ ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನ್. ವಾಟ್ ಇಸ್ ಇ ಎಮ್ ಐ? ಇಟ್ಸ್ ದಿ ಪ್ರೊಡಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಇನ್ ಎ ಕಾಯಿಲ್ ಡ್ಯೂ ಟು ಅ ರಿಲೇಟಿವ್ ಮೋಷನ್ ಬಿಟ್ವೀನ್ ದಿ ಕಾಯಿಲ್ ಆ್ಯಂಡ್ ದಿ ಮ್ಯಾಗ್ನೆಟ್. ರೈಟ್. ಇಟ್ ಈಸ್ ದಿ ಪ್ರೊಡಕ್ಷನ್ ಆಫ್ ಕರೆಂಟ್ ಇನ್ ದಿ ಕಾಯಿಲ್ ಡ್ಯೂ ಟು ದಿ ರಿಲೇಟಿವ್ ಮೋಷನ್ ಬಿಟ್ವೀನ್ ದಿ ಕಾಯಿಲ್ ಆ್ಯಂಡ್ ದಿ ಮ್ಯಾಗ್ನೆಟ್. ಸೊ ಅವಾಗ ಏನಾಗುತ್ತೆ ಅಂದರೆ ಕರೆಂಟ್ ಬರುತ್ತೆ. ಅರ್ಥ ಆಗ್ತಿದ್ದಾನೆ? ದಟ್ ಈಸ್ ವಿ ಹ್ಯಾವ್ ಇದರ್ ವಿ ಹ್ಯಾವ್ ಟು ಮೂವ್ ದಿ ಕಾಯಿಲ್ ಆರ್ ವೈಯರ್ ಆರ್ ದಿ ಮ್ಯಾಗ್ನೆಟ್ ಆರ್ ದಿ ಮ್ಯಾಗ್ನೆಟ್. ಮ್ಯಾಟರ್ ಮೂವ್ ಮಾಡಬೇಕು ಅಥವಾ ಕಾಯಿಲ್ ಆದರೆ ಮೂವ್ ಮಾಡಬೇಕು, ವೈರ್ ಆದರೆ ಮೂವ್ ಮಾಡಬೇಕು. ಅವಾಗ ಏನಾಗುತ್ತೆ? ಕರೆಂಟ್ ಬರುತ್ತೆ. ಅದು ಇ ಎಮ್ ಐ ಪ್ರಿನ್ಸಿಪಲ್. ಜನರೇಟರ್ಲ್ಲಿ ಏನಾಗಬೇಕು ನೋಡಿ, ಅದೇ ಜನರೇಟರ್ಲ್ಲಿ ನಾರ್ತು ಸೌತ್ ರೈಟ್, ನಾರ್ತು ಸೌತ್ ಕಾಯಿಲ್ ಇರುತ್ತೆ. ಎಕ್ಸಲ್ಲು ಸ್ಲಿಪ್ ರಿಂಗ್ಸು ಎಲ್ಲ ಇರುತ್ತೆ, ಇದು ಎ ಸಿ ಜನರೇಟರ್ ರೈಟ್. ನಾವೇ ಮಾಡ್ತೀವಿ, ಮೂವ್ ಮಾಡ್ತೀವಿ. ವಿ ಅಪ್ಲೈ ದಿ ಅವರ್ ಮೆಕ್ಯಾನಿಕಲ್ ಎನರ್ಜಿ. ವಿ ಅಪ್ಲೈ ದಿ ಮೆಕ್ಯಾನಿಕಲ್ ಎನರ್ಜಿ ಇದರ ಬೈ ಅವರ್ ಸೈಡ್ ಆರ್ ಬೈ ದಿ ಸಮ್ ಇಂಜಿನ್ ಸೈಡ್. ಡೀಸೆಲ್ ಹಾಕಿ ಇಂಜಿನ್ ಓಡಿಸಿ ಆ ಇಂಜಿನ್ ಇನ್ನು ತಿರುಗುತ್ತೆ, ಇದು ತಿರುಗುತ್ತೆ, ಅವಾಗ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ನೋಡಿ, ವ್ಯಾ ಯು ಆರ್ ಟರ್ನಿಂಗ್ ಆರ್ ವಾಟ್ ಇಸ್ ಇಟ್ ಯು ಆರ್ ರೊಟೇಟಿಂಗ್ ದಿಸ್ ಕಾಯಿಲ್ ಇನ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಸ್ಟ್ ಇಕ್ವಲೆಂಟ್ ಟು ರೊಟೇಟಿಂಗ್ ಆರ್ ಮೂವಿಂಗ್ ದಿ ಕಾಯಿಲ್ ನಿಯರ್ ಎ ಮ್ಯಾಗ್ನೆಟ್. ಮೂವಿಂಗ್ ದಿ ಕಾಯಿಲ್ ನಿಯರ್ ಎ ಮ್ಯಾಗ್ನೆಟ್ ಇದೇ ಪ್ರಿನ್ಸಿಪಲ್ ಇಲ್ಲಿ ಯೂಸ್ ಮಾಡೋದಷ್ಟೇ ನಾವು. ಬಟ್ ದಿ ಹೌ ಸ್ಟ್ರಕ್ಚರ್ ಇಸ್ ಡಿಫ್ರೆಂಟ್. ಯು ಆರ್ ಯೂಸ್ ದ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ರೈಟ್. ಸೊ ಹಾಗಾಗಿ ಇಟ್ ವರ್ಕ್ಸ್ ಆನ್ ದಿ ಇ ಎಮ್ ಐ ಪ್ರಿನ್ಸಿಪಲ್. ದಟ್ಸ್ ದಿ ಕರೆಕ್ಟ್ ಆಪ್ಷನ್. ಕರೆಕ್ಟ್, ದಟ್ ಈಸ್ ಟ್ರೂ. ಸಿ ಹೇಳ್ತಾರೆ ನೋಡೋಣ, ಸಿ ನೋಡೋಣ ಏನು ಹೇಳ್ತಾರೆ. ವಾಟ್ ಇಸ್ ದ ಸಿ ಸೇಯಿಂಗ್?
The field at the center of a long circular coil carrying current will be parallel straight lines. I told you, long circular coil. A coil which has many number of turns and are wrapped closely in the form of a cylinder. A coil which has many number of turns and they are wrapped closely in the form or in the shape of a cylinder is known as what? Solenoid. They are asking about what? Solenoid. They are telling about solenoid. If we pass the current, if we pass the current, right? So the field lines will be like this. Now, while telling about solenoid, I told this. Right, this is North Pole, this is South Pole. It behaves as a bar magnet. The field at the center of a long circular coil carrying current will be parallel straight lines. Or the center means literally. Nodi, illella lines gulu parallel idave. The lines are parallel inside the coil. The magnetic field lines inside the solenoid is, they are what? Parallel lines. Straight to parallel lines. They are the parallel lines, straight parallel lines. They are straight parallel lines inside the coil. Outside they are semicircular. Outside they are semicircular, no doubt. Just like in bar magnet. Therefore, that's also correct. This is also correct. C is also correct. D. A wire with a green insulation is usually the live wire of an electric supply. Tappo. A wire with green insulation. Nodi, more wire irutave usually. Electric supply alli more wire irutave. Usually eradu maadirtare, baasare more maadtare. Right. ಮೂರು ವೈರ್ ಇರ್ತವೆ. ಒಂದು ರೆಡ್ ಇನ್ಸುಲೇಟೆಡ್, ಸೆಕೆಂಡು ಬ್ಲಾಕ್ ಇನ್ಸುಲೇಟೆಡ್, ಮೂರು ಗ್ರೀನ್ ಇನ್ಸುಲೇಟೆಡ್ ಜಿ ಆರ್ ಬಿ. ರೈಟ್. ರೆಡ್ ಇನ್ಸುಲೇಟ್ ಆಗಿರ್ತಕ್ಕಂಥದ್ದು ಅದು ಯಾವಾಗಲೂ ಲೈವ್ ವೈರ್ ಆಗಿರುತ್ತೆ, ವಿಚ್ ಇಸ್ ಅಟ್ ಹೈ ಪೊಟೆನ್ಷಿಯಲ್. ಎಷ್ಟು ಭಾಳ ಪೊಟೆನ್ಷಿಯಲ್ ಇರುತ್ತೆ ಅದಕ್ಕೆ. ಬಿ ಬ್ಲಾಕ್ ಆಗಿರ್ತಕ್ಕಂಥದ್ದು ಯಾವುದು? ಬ್ಲಾಕ್ ಇನ್ಸುಲೇಟೆಡ್ ಯಾವುದು? ನ್ಯೂಟ್ರಲ್ ವೈರ್ ಅದು. ದಟ್ ಈಸ್ ನ್ಯೂಟ್ರಲ್ ವೈರ್. ಬ್ಲಾಕ್ ಇನ್ಸುಲೇಟೆಡ್ ಈಸ್ ನ್ಯೂಟ್ರಲ್ ವೈರ್. ಗ್ರೀನ್ ಇನ್ಸುಲೇಟೆಡ್ ಯಾವ ಪದ? ಅರ್ತ್ ವಯರ್, ಅರ್ಥಿಂಗ್, ಅರ್ತ್ ವಯರ್ ಅದು. ಅರ್ತ್ ವಯರ್ ಇಲ್ಲಿ ಏನು ಕೇಳಿದಾರೆ ಅವರಲ್ಲಿ? ಯೂಸ್ವಲಿ ದ ಗ್ರೀನ್ ಇನ್ಸುಲೇಟೆಡ್ ವಯರ್ ಈಸ್ ಲೈವ್ ವೈರ್ ಅಂತ ಹೇಳಿದಾರೆ, ತಪ್ಪಾಗುತ್ತೆ. ಗ್ರೀನ್ ಇನ್ಸುಲೇಟೆಡ್ ಈಸ್ ಅರ್ತ್ ವಯರ್. ದೆಫೋರ್ ಡಿ ಈಸ್ ರಾಂಗ್. ಡಿ ಈಸ್ ರಾಂಗ್. ದೆಫೋರ್ ಎ ರಾಂಗ್, ಬಿ ರೈಟ್, ಸಿ ರೈಟ್, ಡಿ ರಾಂಗ್. ಟ್ರೂ ಆರ್ ಫಾಲ್ಸ್? ಅರ್ತ್ ವಯರು, ಅರ್ತ್ ವೈರ್ ಕೂಡ ಗ್ರೌಂಡಿಗೆ ಆಗಿರುತ್ತೆ, ನ್ಯೂಟ್ರಲ್ ವೈರ್ ಕೂಡ ಗ್ರೌಂಡಿಗೆ ಕನೆಕ್ಟ್ ಮಾಡಿರ್ತಾರೆ. ನ್ಯೂಟ್ರಲ್ ವೈರು ಸೋರ್ಸ್ ಅಂತ ಕನೆಕ್ಟ್ ಮಾಡಿರ್ತಾರೆ ಗ್ರೌಂಡಿಗೆ. ಅರ್ಥ ಆಗ್ತದಾನ? ನ್ಯೂಟ್ರಲ್ ವೈರ್ ವಿಲ್ ಬಿ ಗ್ರೌಂಡೆಡ್ ಅಟ್ ದಿ ಸೋರ್ಸ್ ಸ್ಟೇಷನ್ ಹತ್ರ. ಎಲ್ಲಿದೆ ಕರೆಂಟ್ ಬರುತ್ತೆ ಅಲ್ಲಿದ್ದ, ಮೇನ್ ಕರೆಂಟ್ ಬರುತ್ತಲ್ಲ ಅಲ್ಲಿದ್ದ. ಅರ್ತ್ ವೈರ್ ಹೆಂಗೆ ಅದು ಕೂಡ ಗ್ರೌಂಡ್ ಮಾಡಿರ್ತಾರೆ, ಅದು ಕೂಡ ಗ್ರೌಂಡಿಂಗ್ ಆಗಿರುತ್ತೆ. ನೆಲಕ್ಕೆ ಕನೆಕ್ಟ್ ಮಾಡಿರ್ತಾರೆ ಅಂತ ಡೀಪಾಗಿ ಸ್ವಲ್ಪ ಗುಂಡಿ ತೆಗೆದು. ಅದು ಎಲ್ಲಿರ್ತವೆ? ಅದು ನಮ್ಮ ಮನೆಯಾಗಿರ್ತವೆ, ಇಂಡಸ್ಟ್ರಿ ಆಗಿರ್ತವೆ ಅಷ್ಟು. ಹೌದಾ? ಎಲ್ಲ ಅಪ್ಲೈನ್ಸ್ ಇರ್ತವೆ, ಇಲ್ಲೊಂದು ಮೆಟಾಲಿಕ್ ಬಾಡಿ ಅಪ್ಲೈನ್ಸ್ ಅಪ್ಪ ಸಾಧ್ಯ ಮಾಡ್ತೇವೆ, ಅದನ್ನು ಟಚ್ ಮಾಡ್ಕೊಂಡು ಸೀದಾ ಆ ವೈರ್ ತೊಗೊಂಡು ನಾವು ಎಲ್ಲಿ ಮಾಡ್ತೇವಪ್ಪ? ಗ್ರೌಂಡಿಗೆ ಕೊಡ್ತೀವಿ. ಇಟ್ ಈಸ್ ಫಾರ್ ದಿ ಸೇಫ್ಟಿ ಪರ್ಪಸ್ ಆಫ್ ದಿ ಅಪ್ಲೈನ್ಸಸ್. ವೆರಸ್ ನ್ಯೂಟ್ರಲ್ ವೈರ್ ಈಸ್ ವಾಟ್? ಇಟ್ ಈಸ್ ಫಾರ್ ದಿ ಕಂಪ್ಲೀಷನ್ ಆಫ್ ದಿ ಸರ್ಕ್ಯೂಟ್, ಫಾರ್ ಫುಲ್ ಪಾತ್. ಒಂದು ಫುಲ್ ಪಾತ್ ಆಗಬೇಕಂದ್ರೆ ವೈರ್ ಬೇಕಲ್ವ, ಅಲ್ಲಿ ಮುಂದೆ ಕನೆಕ್ಟ್ ಆಗಿರಬೇಕಲ್ವ. ಸೊ ಅಲ್ಲಿ ನ್ಯೂಟ್ರಲ್ ವೈರ್, ಅಲ್ಲಿ ಹೋಗಿ ಅಲ್ಲಿ ಗ್ರೌಂಡ್ ಆಗಿರುತ್ತೆ ಅಲ್ಲೋಗಿ. ಇದು ಅರ್ಥ ವೈರ್ ಇರುತ್ತಲ್ಲ, ನಮ್ಮ ಮನೆಯಲ್ಲಿ ಹಾಕೋಣದು, ನಮ್ಮ ಮನೆಯಲ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ಆ ಒಂದು ಬಿಲ್ಡಿಂಗ್ ಸಪ್ರೇಟ್ ಹಾಕೋದು. ರೈಟ್. ದಿಸ್ ಈಸ್ ಲೋಕಲ್ ಅರ್ಥಿಂಗ್ ವೈರ್, ದಟ್ ಈಸ್ ಅಟ್ ದಿ ಸೋರ್ಸ್. ದಟ್ ಈಸ್ ಅಟ್ ದಿ ಸೋರ್ಸ್, ನ್ಯೂಟ್ರಲ್ ವೈರ್. ರೈಟ್. ಸೊ ದಿಸ್ ಇಸ್ ಅಬೌಟ್ ದಿ ಟುಡೇಸ್ ಕ್ಲಾಸ್. ಐ ಥಿಂಕ್ ಟೈಮ್ ಈಸ್ ಅಪ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಗೋ ವಿತ್ ದ ರಿಮೇನಿಂಗ್ ಎಕ್ಸಸೈಸ್ ಕ್ವಶನ್ಸ್. ಆಫ್ಟರ್ ದ ಕಂಪ್ಲೀಷನ್ ಆಫ್ ದಿಸ್ ಎಕ್ಸಸೈಸ್ ಕ್ವಶನ್ಸ್ ಐ ವಿಲ್ ಮೂವ್ ಆನ್ ಟು ಇಟೀಸ್ ಇನ್ಫಾರ್ಮೇಶನ್. ರೈಟ್. ಅಂಟಿಲ್ ದೆನ್ ವಾಚ್ ದಿಸ್, ಎಂಜಾಯ್ ಅಂಡ್ ಥ್ಯಾಂಕ್ ಯು.